ಆಕಾಶವಾಣಿ ಕಲಬುರಗಿ ನೇರ ಫೋನ್ ಇನ್ ಸಂವಾದ ಈ ಸಲದ ವಿಷಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳು ಸಂವಾದದಲ್ಲಿ ಭಾಗವಹಿಸುತ್ತಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರಿನ ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಜೊತೆಯಲ್ಲಿ ಕೇಳುಗರು ಸಂವಾದದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು ಎರಡು ಒಂಬತ್ತು ಐದು ಒಂಬತ್ತು ಎಂಟು ಆರು ಅಥವಾ ಎರಡು ಒಂಬತ್ತು ಐದು ಒಂಬತ್ತು ಎಂಟು ಏಳು ಕಲಬುರ್ಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ ಸೊನ್ನೆ ಎಂಟು ನಾಲ್ಕು ಏಳು ಎರಡು ಜೊತೆ ಜೊತೆಯಲ್ಲಿ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಸದಾನಂದ ಪೆರ್ಲಾ ಜೊತೆ ಜೊತೆಯಲ್ಲಿ ಬಾನುನೀಯ ಜೊತೆಯ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ಕೇಳುಗರೇ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳ ಕುರಿತಾಗಿ ನಮ್ಮ ಕೇಳುಗರ ಜೊತೆ ಸಂವಾದ ನಡೆಸಲು ನಮ್ಮೊಡನಿದ್ದಾರೆ ನಮಗೆ ಬಹಳ ಆತ್ಮೀಯರು ಯಾಕೆ ಅಂತ ಹೇಳಿದರೆ ಈ ಭಾಗದಲ್ಲಿ ಈ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತರಕ್ಕೇರಿಸಿದವರು ಡಾಕ್ಟರ್ ಮಹೇಶ್ ಜೋಶಿಯವರು ನಾಡೋ ಡಾಕ್ಟರ್ ಮಹೇಶ್ ಜೋಶಿಯವರು ಕಲಬುರಗಿಯ ನೆಲದಲ್ಲಿ ಓಡಾಡಿ ದೂರದರ್ಶನ ಸಮೀಪ ದರ್ಶನವನ್ನಾಗಿ ಮಾಡಿಸಿ ಈ ಭಾಗದಲ್ಲಿ ಸಾಂಸ್ಕೃತಿಕವಾಗಿ ಕನ್ನಡವನ್ನು ಕಟ್ಟಲು ಶ್ರಮಿಸಿದಂಥ ಒಬ್ಬ ಮೇರು ವ್ಯಕ್ತಿ ಅಂತ ಹೇಳಿದರು ಅತಿಶಯೋಕ್ತಿಯಲ್ಲ ಒಂದು ವರ್ಷಕ್ಕೂ ಹೆಚ್ಚು ಕಾಲದಿಂದ ತನ್ನ ಕಾರ್ಯಚಟುವಟಿಕೆಗಳ ಮೂಲಕ ನಾಡಿನ ಗಮನ ಸೆಳೆದವರು ಶ್ರೀತಾ ಮಹೇಶ್ ಜೋಶಿಯವರು ಇಪ್ಪತ್ತಾರನೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಶತಮಾನ ಕಂಡ ಒಂದು ಪರಿಷತ್ತಿನ ಚುಕ್ಕಾಣಿಯನ್ನು ಹಿಡಿದಾಗ ಅವರಿಗೆ ಬಹಳಷ್ಟು ಆಸೆ ಆಕಾಂಕ್ಷೆ ನಿರೀಕ್ಷೆಗಳು ಕೂಡ ಇದ್ದವು ಕನ್ನಡಿಗರ ಮನೆ ಮನಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮುಟ್ಟಿಸಬೇಕು ಕನ್ನಡ ಸಾಹಿತ್ಯ ಎಂಬುದು ಕನ್ನಡಿಗರ ಒಂದು ವೇದಿಕೆಯಾಗಬೇಕು ಆ ಮೂಲಕ ಈ ನಾಡು ನುಡಿ ಸಂಸ್ಕೃತಿಗೆ ಜೀವ ತುಂಬಬೇಕು ಕನ್ನಡದ ಒಂದು ಅಸ್ಮಿತೆಯನ್ನು ಕಾಪಾಡುವಂಥ ದೊಡ್ಡ ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನುವ ಬಹಳ ಉತ್ಕಟ ಇಚ್ಛೆಯಿಂದ ಮಹೇಶ್ ಜೋಶಿಯವರು ಆ ಸ್ಥಾನವನ್ನು ಹೊಂದ್ತಾರೆ ಒಬ್ಬ ಮಾಧ್ಯಮದ ವ್ಯಕ್ತಿಯಾಗಿ ನಮ್ಮ ಪ್ರಸಾರ ಭಾರತೀಯ ಹಿರಿಯ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ ಮೇಲೆ ಅಂತಹ ಸ್ಥಾನವನ್ನು ಪಡೆದಿರುವುದು ಕೇ ಕನ್ನಡಿಗರಿಗೆ ಎಷ್ಟು ಹೆಮ್ಮೆನೋ ಅಷ್ಟೇ ಮಾಧ್ಯಮದವರಿಗೂ ಕೂಡ ಹೆಮ್ಮೆ ಅದಕ್ಕೂ ಆಕಾಶವಾಣಿ ಮತ್ತು ದೂರದರ್ಶನದವರಿಗೆ ಒಂದು ಖುಷಿಯೇ ಖುಷಿ ಯಾಕೆ ಅಂತ ಹೇಳಿದರೆ ನಮ್ಮ ಒಬ್ಬ ವ್ಯಕ್ತಿ ಆ ಸ್ಥಾನವನ್ನು ಅಲಂಕರಿಸಿದಾಗ ಅದಕ್ಕೆ ಒಂದು ಹೊಸ ಸ್ಪರ್ಶ ಬರುತ್ತದೆ ಹೊಸ ಆಯಾಮ ಸಿಗುತ್ತದೆ ಹೊಸ ರೂಪ ಬರುತ್ತದೆ ನಿಜಕ್ಕೂ ಅದು ಸಾಬೀತುಗೊಳ್ಳುವಂಥ ದಿನಗಳನ್ನು ನಾವು ಕಾಣ್ತಾ ಇದ್ದೇವೆ ಬಹಳ ಸರಳವಾಗಿರಬೇಕು ಯಾವುದೇ ಕ್ಲಿಷ್ಟಕರ ಹಾದಿ ಇರಬಾರದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳಲ್ಲಿ ಅನ್ನೋದನ್ನು ಮಹೇಶ್ ಜೋಶಿಯವರು ಕಾರ್ಯರೂಪದಲ್ಲಿ ತಂದು ತೋರಿಸಿದ್ದಾರೆ ಇಡೀ ತನ್ನ ಕಾರ್ಯಶೈಲಿಯನ್ನು ಜನಮನಕ್ಕೆ ಒಪ್ಪುವ ಹಾಗೆ ಜನಹಿತಕ್ಕೆ ಒಪ್ಪುವ ಹಾಗೆ ಅದನ್ನು ಮಾಡಿರೋದು ಕೂಡ ಅವರ ಹೆಗ್ಗಳಿಕೆ ಡಾಕ್ಟರ್ ಮಹೇಶ್ ಜೋಶಿಯವರು ಇವತ್ತು ಒಂದು ಗಂಟೆಗಳ ಕಾಲ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ನೀವು ನಿಮ್ಮ ಪ್ರಶ್ನೆಗಳಿದ್ದರೆ ಖಂಡಿತ ಅವರಲ್ಲಿ ಚರ್ಚೆಯನ್ನು ಮಾಡಬಹುದು ಸರ್ ಆಕಾಶವಾಣಿಗೆ ಪ್ರ ಪ್ರಥಮ ಬಾರಿಗೆ ಕಲಬುರಗಿ ಆಕಾಶವಾಣಿಗೆ ಅಧ್ಯಕ್ಷ ಸ್ಥಾನ ವಹಿಸಿದ ನಂತರ ಬರ್ತಾ ಇದ್ದೀರಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಪೆರ್ಲಾ ಅವರೇ ಮತ್ತು ಈ ಕಾರ್ಯಕ್ರಮವನ್ನು ಕೇಳ್ತಾ ಇರತಕ್ಕಂತಹ ಎಲ್ಲ ಆಕಾಶವಾಣಿಯ ಶೋತೃಗಳಿಗೆ ಭಾಳ ಗೌರವದ ನಮನಗಳನ್ನು ಸಲ್ಲಿಸ್ತಾ ಆಕಾಶವಾಣಿಗೆ ಅಥವಾ ದೂರದರ್ಶನಕ್ಕೆ ಬರೋದು ಅಂತಂದರೆ ಮದುವೆಯಾಗಿ ಗಂಡನ ಮನೆಗೆ ಹೋಗಿ ಅನೇಕ ವರ್ಷಗಳು ಕಳೆದ್ರು ಸಹಿತ ತಾಯಿ ಮನೆಗೆ ಬರಬೇಕಾದ್ರೆ ತವರ ಮನೆಗೆ ಬರಬೇಕಾದ್ರೆ ಎಷ್ಟು ಸಂತೋಷ ಆಗುತ್ತೆ ಅಷ್ಟೇ ಸಂತೋಷ ಇವತ್ತು ನನಗಾಗಿದೆ ಕಾರಣ ಆಕಾಶವಾಣಿ ಮತ್ತು ದೂರದರ್ಶನ ತವರು ಮನೆ ನನ್ನ ನನ್ನನ್ನು ಬೆಳೆಸಿ ನನಗೆ ಜೀವನಕ್ಕೆ ಒಂದು ತವರು ಮನೆ ಅಂತಂದರೆ ನಾವು ಈ ಭೂಮಿಗೆ ಬಂದಿರತಕ್ಕಂತಹ ಅಂದರೆ ಹುಟ್ಟಿರ್ತಕ್ಕಂತಹ ಮನೆ ಅನ್ನುವಂಥದ್ದು ಹೌದು ನನಗೆ ಜೀವನದಲ್ಲಿ ಹೊಸ ಹುಟ್ಟನ್ನು ಕೊಟ್ಟಿರ್ತಕ್ಕಂತಹದ್ದು ಮನುಷ್ಯನಿಗೆ ನಾವು ಹೇಳ್ತೇವೆ ಬದುಕಿನಲ್ಲಿ ಸಪ್ ಈ ಜಗತ್ತಿಗೆ ಬಂದಾಗ ಒಂದು ಹುಟ್ಟಾಗ್ಬೋದು ಬುದ್ಧ ಹೇಳ್ತಾನೆ ಜಗತ್ತಿಗೆ ಬಂದಾಗ ಒಂದು ಒಂದು ಹುಟ್ಟೋದು ಜ್ಞಾನೋದಯ ಆದಾಗ ಇನ್ನೊಂದು ಹುಟ್ಟು ನಿಜ ಹಾಗಾಗಿ ನನಗೆ ನಿಜವಾಗಿಯೂ ಸಹಿತ ತಿರುವನ್ನು ಕೊಟ್ಟಿರ್ತಕ್ಕಂತಹದ್ದು ಮಹೇಶ್ ಜೋಶಿ ಯಾರು ಅಂತ ಕನ್ನಡಿಗರಿಗೆ ಹೇಳಿರ್ತಕ್ಕಂಥದ್ದು ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ನನಗೆ ಮನ್ನಣೆಯನ್ನು ತಂದು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಅಂದರೆ ದೂರದರ್ಶ ದೂರದರ್ಶನ ಹಾಗಾಗಿ ದೂರದರ್ಶನಕ್ಕೆ ನಾನು ಯಾವಾಗಲೂ ಸಹಿತ ಚಿರಋಣಿ ಆಗಿರ್ತೀನಿ ಆಕಾಶವಾಣಿಗೂ ಸಹಿತ ಅಷ್ಟೇ ಚಿರಋಣಿ ಆಕಾಶವಾಣಿ ಮತ್ತು ದೂರದರ್ಶನ ಸಾರ್ವಜನಿಕ ಜವಾಬ್ದಾರಿಯನ್ನು ಹೊಂದಿರತಕ್ಕಂಥ ಮಾಧ್ಯಮ ಇರುವುದರಿಂದ ಇದಕ್ಕೆ ಇದನ್ನು ನಾವು ಬೇರೆ ಯಾವುದೇ ಮಾಧ್ಯಮದ ಜೊತೆಗೆ ಹೊಂದ ಹೋಲಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಇದಕ್ಕೆ ಇದರದೇ ಆಗಿರತಕ್ಕಂತಹ ಶಕ್ತಿ ಇದೆ ಇದಕ್ಕೆ ಇದರ ಇದಕ್ಕೆ ಸವಾಲನ್ನು ಯಾರು ಹಾಕಬೇಕಂದ್ರೆ ಆಕಾಶವಾಣಿಗೆ ಆಕಾಶವಾಣಿನೇ ಹಾಕಬೇಕು ದೂರದರ್ಶನಕ್ಕೆ ದೂರದರ್ಶನವೇ ಹಾಕಬೇಕು ಹಾಗಾಗಿ ಬಹಳ ಗೌರವದಿಂದ ಹೆಮ್ಮೆಯಿಂದ ಅಭಿಮಾನದಿಂದ ನಾನು ತವರ ಮನೆಗೆ ಮತ್ತು ಆಕಾಶವಾಣಿಗೆ ಬಂದಿದ್ದೀನಿ ಎರಡನೇದಾಗಿ ಗುಲ್ಬರ್ಗದಲ್ಲಿ ನಾನು ಸೇವೆಯನ್ನು ಮಾಡಿದ್ದೆ ಮಾಡಿದ ಹಿನ್ನೆಲೆಯಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಅಂದರೆ ಕರ್ಮಭೂಮಿ ನನಗೆ ಮತ್ತೆ ನಾನು ನಮಗೆ ಹೇಳಬೇಕಾದ್ರೆ ಆಧ್ಯಾತ್ಮದಲ್ಲಿ ಹೋಗಬೇಕಾಗತ್ತೆ ಜನ್ಮಭೂಮಿ ಹೊಂದಿರಬೋದು ಆದರೆ ಕರ್ಮಭೂಮಿ ಇನ್ನೊಂದಿರುತ್ತೆ ಇಲ್ಲಿಯೂ ಸಹಿತ ನನಗೆ ಜೀವನದಲ್ಲಿ ಒಂದು ಅವಕಾಶ ಸಿಕ್ತು ನಿಜವಾಗಿಯೂ ಸಹಿತ ಹೇಗೆ ಕೆಲಸವನ್ನು ಮಾಡಬಹುದು ಎಲ್ಲರ ಸಹಯೋಗ ಸಹಕಾರದೊಂದಿಗೆ ಅನ್ನುವಂಥದ್ದನ್ನು ತೋರಿಸಿರ್ತಕ್ಕಂಥದ್ದು ಭೂಮಿ ನನಗೆ ಗುಲ್ಬರ್ಗ ಹಾಗಾಗಿ ಇದು ನನ್ನ ಕರ್ಮಭೂಮಿ ಭಾಳ ಗೌರವದಿಂದ ತಲೆಬಾಗಿ ಬಂದಿದ್ದೀನಿ ಆಕಾಶವಾಣಿಗೂ ಸಹಿತ ಅಷ್ಟೇ ಗೌರವದಿಂದ ಸಾಧುಸಂತರು ಸೂಫಿಗಳು ನಡೆದಾಡಿದ ಈ ಭೂಮಿಯಲ್ಲಿ ಕರ್ಮ ಭೂಮಿಯನ್ನಾಗಿ ಮಾಡಿ ನಾಡಿನ ಸಾಂಸ್ಕೃತಿಕ ಜಗತ್ತನ್ನು ಬೆಳಗಿದಂಥ ಒಬ್ಬ ಧೀಮಂತ ವ್ಯಕ್ತಿ ನೀವು ಆ ಕಾರಣಕ್ಕಾಗಿ ಭಾಳ ಹೆಮ್ಮೆಯಿಂದ ಸಾಗರ ಸಾಗರೋಪ ಗಗನ ಗಗನಾಕಾರ ಮಂದ ಹಾಗೆ ಈ ಆಕಾಶವಾಣಿ ದೂರದರ್ಶನಕ್ಕೆ ಮತ್ತೊಂದು ಪರ್ಯಾಯ ಇಲ್ಲ ಅನ್ನುವ ಮಾತನ್ನು ನೀವು ವ್ಯಕ್ತಪಡಿಸಿದ್ದೀರಿ ಸರ್ ನಿಮಗೆ ಮತ್ತೊಮ್ಮೆ ಈ ಅಭಿಮಾನದ ಮಾತುಗಳಿಗೆ ಅಭಿನಂದನೆ ಸಲ್ಲಿಸಿ ಸರ್ ಮೊದಲ ಕರೆ ನಿಮಗಾಗಿ ಕಾಯ್ತಾ ಇದೆ ಸ್ವೀಕರಿಸೋಣ ಸರ್ ಖಂಡಿತ ಹಲೋ ಮಾತಾಡಿ ನಮಸ್ಕಾರ ಹಲೋ ನಮಸ್ಕಾರ ಹೇಳಿ ಸರ್ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ನಮಸ್ಕಾರ ಸರ್ ಯಾದಗಿರಿ ಜಿಲ್ಲೆ ಸುರಪುರ ಜನ ರಾಘವೇಂದ್ರ ಬಕ್ರಿ ಅಂತ ಹೇಳಿ ರಾಘವೇಂದ್ರ ಹೇಗಿದ್ದೀರಿ ರಾಘವೇಂದ್ರ ಅವರೇ ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೀರಿ ಹಾ ನಿಮ್ಮ ಸುರಪುರದಲ್ಲೂ ಸಹಿತ ಕನ್ನಡದ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳು ಬಹಳ ಅರ್ಥಪೂರ್ಣವಾಗಿ ನಡೀತಾ ಇದೆ ಆಮೇಲೆ ನೀವು ಸಹಿತ ನೀವು ಸಹಿತ ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದೀರಾ ಹಾಗಾಗಿ ಮೊದಲನೇ ಕರೆ ರಾಘವೇಂದ್ರ ರಾಘವೇಂದ್ರ ಅವ್ರದ್ದಿರೋದ್ರಿಂದ ಇದು ಅರ್ಥಪೂರ್ಣವಾಗಿ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದು ಎರಡನೇದಾಗಿ ತಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾಗಿದ್ದೀರಿ ನನಗೆ ತಮ್ಮ ವೈಯಕ್ತಿಕ ತಮ್ಮ ವೈಯಕ್ತಿಕ ಪರಿಚಯ ಇದೆ ಅಂತಕ್ಕಂಥ ಹೇಳಿ ಪ್ರಶ್ನೆ ಏನಾದರೂ ಕೇಳಿ ಸಂವಾದ ಏನು ಮಾಡ್ತೀರಿ ಹೇಳಿ ರಾಘವೇಂದ್ರ ಅವರು ಈಗ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಪುಸ್ತಕ ಪ್ರಕಟಣೆ ಮಾಡ್ತಾ ಇರ್ತಾರೆ ಹೌದು ದನ್ ಸಾಹಿತ್ಯದಿಂದ ಹ್ಞೂ ಹೀಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ತಾವು ಪುಸ್ತಕ ಪ್ರಕಟ ಮಾಡಿದರೆ ಒಳ್ಳೆಯ ಸರ ರಾಘವೇಂದ್ರ ಅವರೇ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶಗಳಲ್ಲಿ ಪುಸ್ತಕ ಪ್ರಕಟಣೆಯು ಸಹಿತ ಬಹಳ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ತಮಗೆ ಗೊತ್ತಿರುವ ಹಾಗೆ ಎಂಬತ್ತಾರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನಾವು ಎಂಬತ್ತಾರು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ವಿ ಅದರಲ್ಲೂ ಸಹಿತ ಹಾವೇರಿ ಜಿಲ್ಲೆಯ ಬಗ್ಗೆಯೇ ಸುಮಾರು ಇಪ್ಪತ್ತೇಳು ಪುಸ್ತಕಗಳನ್ನು ನಾವು ಮಾಡಿದ್ವಿ ಹಾಗಾಗಿ ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಕ್ಕಂಥದ್ದು ಇದು ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಕೆಲಸ ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಒಂದು ಪ್ರಕಟಣಾ ಪ್ರಕಟಣಾ ಉಪ ಇದೆ ಹಾ ಹಾಗಾಗಿ ಈ ಪು ಪುಸ್ತಕ ಪ್ರಕಟಣೆಗಳನ್ನು ನಾವು ಮಾಡ್ತಾಯಿದ್ದೀವಿ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕಕ್ಕೆ ಬಹಳ ಮೌಲಿಕವಾಗಿರ್ತಕ್ಕಂತಹ ಮಹತ್ವದ ಜೊತೆಗೆ ಬೆಲೆ ಇದೆ ಆದರೆ ನಾವು ಮಾರಾಟದ ಬೆಲೆಯನ್ನು ಬಹಳ ಕಡಿಮೆ ಇಟ್ಟಿರ್ತಕ್ಕಂಥದ್ದು ಮೌಲಿಕವಾಗಿರ್ತಕ್ಕಂಥ ಬೆಲೆ ಅತ್ಯಂತ ಉತ್ತರದ ಉತ್ತುಂಗದಲ್ಲಿರ್ತಕ್ಕಂಥದ್ದು ಮಾರಾಟದ ಬೆಲೆ ಎಲ್ಲರ ಕೈಗೆ ಸಿಗ್ತಕ್ಕಂಥದ್ದು ಅನ್ನುವಂಥ ದೃಷ್ಟಿಯಿಂದ ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕಗಳು ಅಂದ್ರೆ ಪ್ರತಿಯೊಬ್ಬರ ಮನೆಯ ಗ್ರಂಥಾಲಯದಲ್ಲಿ ಇರಲೇಬೇಕಾಗಿರ್ತಕ್ಕಂಥ ಪುಸ್ತಕಗಳು ಎಲ್ಲ ಗ್ರಂಥಾಲಯದಲ್ಲಿ ಇರಲೇಬೇಕು ಇರಲೇಬೇಕಾಗಿರ್ತಕ್ಕಂಥದ್ದು ಅದರಲ್ಲೂ ಸಹಿತ ವಿಶ್ವವಿದ್ಯಾಲಯ ಕಾಲೇಜು ಮತ್ತು ಮನೆಗಳಲ್ಲಿ ಇರಲೇಬೇಕಾಗಿರ್ತಕ್ಕಂಥ ಪುಸ್ತಕಗಳು ಅಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕಗಳು ಅಂತ ತಾವೇನು ಹೇಳಿದ್ದೀರಿ ಪುಸ್ತಕಗಳನ್ನು ಪ್ರಕಟಣೆ ಮಾಡ್ತಾಯಿದ್ದೀವಿ ತಮಗೇನಾರು ಆಸಕ್ತಿ ಇತ್ತು ಏನೋ ಎಂದರೆ ನಮಗೆ ಪುಸ್ತಕಗಳನ್ನು ಕೊಟ್ಟು ಕಳಿಸಿಯೋದು ಅದನ್ನು ನಾವು ನಮ್ಮ ಸಮಿತಿಯಲ್ಲಿ ಇಟ್ಟು ನಾವು ಮಾನದಂಡಗಳನ್ನು ಹಾಕ್ಕೊಂಡಿದ್ದೀವಿ ಯಾವ ಪುಸ್ತಕಗಳನ್ನು ನಾವು ಪ್ರಕಟಣೆ ಮಾಡಬೇಕು ಅಂತಕ್ಕಂಥದ್ದು ಆ ಮಾನದಂಡಗಳನ್ನು ತಾವು ಪೂರೈಸಿದರೆ ಖಂಡಿತವಾಗಿಯೂ ಅದನ್ನು ಪ್ರಕಟಣೆ ಮಾಡ್ಬೋದು ನಮಸ್ಕಾರ ರಾಘವೇಂದ್ರ ಅವರೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀವಿ ಇಲ್ಲ 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 ಅಧ್ಯಕ್ಷರ ಏನೇ ಏನೇ ತಾವು ಪತ್ರ ವ್ಯವಹಾರವನ್ನು ಮಾಡ್ಬೇಕಾದ್ರೂ ಸಹಿತ ಅಧ್ಯಕ್ಷರ ಹೆಸರಿನಲ್ಲಿ ಅವರು ಸಂಬಂಧಪಟ್ಟ ಇಲಾಖೆ ಸಮಿತಿಗೆ ಕಳಿಸ್ತಾರೆ ಧನ್ಯವಾದ ರಾಘವೇಂದ್ರ ಅವರೇ ಕರೆ ಮಾಡಿ ಮಾತಾಡಿದಕ್ಕಾಗಿ ಸರಿ ಇನ್ನೊಂದು ಕರೆ ಇದೆ ಹಲೋ ನಮಸ್ಕಾರ ಸರ್ ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ನಮಸ್ಕಾರ ಅಂತ ಸರ ಮಾದನಿ ಆಳಂದ ತಾಲೂಕಿನ ಮಾದನ ಹಿಪ್ಪರ್ಗದಿಂದ ಶಿವಲಿಂಗಪ್ಪ ಭದ್ರೇವರು ಅಂತ ಸರ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಶಿವಲಿಂಗಪ್ಪನವರೇ ಆರಾಮ ಇದ್ದೀರಿ ಆರಾಮ ಇದ್ದೀರಾ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿದ್ದೀವಿ ಸರ್ ಬಹಳ ಒಂದರಿಂದ ಬಹಳ ಸಂತೋಷ ಸಂಘಟನೆ ಮಾಡಿ ಗಡಿ ಭಾಗದಾಗ ಎಲ್ಲ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿದ್ದೇವೆ ಸರ್ ಆಳೆಗೆ ಬಹಳ ಸಂತೋಷ ಇನ್ನೂ ತನಕ ಒಂದು ಐಡಿ ಕಾರ್ಡ್ ಬಂದಿಲ್ಲ ಸರ್ ಹ್ಯಾಂಗ್ ಮಾಡೋದ್ರಿ ಇವಾಗ ನೀವು ಯಾವಾಗ ಸದಸ್ಯರಾಗಿದ್ದೀರಿ ನಾವು ಸಾವಿರ ಒಂದು ಸರ್ ಒಂದು ಮೂರು ಎರಡು ಸಾವಿರದ ಒಂದು ಅಂತಂದ್ರೆ ನನಗನ್ಸೋ ಮಟ್ಟಿಗೆ ಐ ಡಿ ಕಾರ್ಡ್ ತಮಗೆ ಬಹಳ ಹಿಂದೆ ಹಿಂದೆನೆ ಅದನ್ನು ಅಂಚೆ ಮೂಲಕ ಕಲಸಿರ್ತಾರೆ ಆದರೂ ಸರ್ ಯಾರೇ ನಮ್ಮ ಇಲ್ಲಿ ಗುಲ್ಬರ್ಗ ಆಳನ್ ತಾಲೂಕು ನಮ್ಗೆ ಇದೇನು ಮಾದನಿಪುರ ಘಟಕ ಯಾರಿಗೂ ಬಂದಿಲ್ಲ ಸರ್ ಇನ್ನ ಅಂತ ಹೇಳಿದ್ರೆ ಹಾಳಾಗ್ರಿ ಮತ್ತೆ ನಂತರ ಬರ್ಲಿ ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ಸರ್ ಇಲ್ಲ ಈಗ ಈಗೇನಾಗಿದೆ ಅಂದ್ರೆ ನಾವು ನಾನು ಅಧಿಕಾರ ವಹಿಸಿದ ಮೇಲೆ ಅಂತ ಹೇಳಲ್ಲ ಜವಾಬ್ದಾರಿಯನ್ನು ವಹಿಸಿದ ಮೇಲೆ ಈ ಗುರುತಿನ ಚೀಟಿಯನ್ನು ಅತ್ಯಾಧುನಿಕವಾಗಿರ್ತಕ್ಕಂಥ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಸ್ಮಾರ್ಟ್ ಕಾರ್ಡನ್ನು ಇದ್ದೀನಿ ಸ್ಮಾರ್ಟ್ ಕಾರ್ಡ್ಗೆ ಇದು ತಾವು ಇದೇನಾಯಿತು ಅಂದರೆ ನಮ್ಮ ಹೊಸ ನಿಬಂಧನೆ ಬಂದಿರತಕ್ಕಂಥದ್ದೇ ಹೋದ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಮೂವತ್ತನೇ ತಾರೀಕಿಂದ ಅದು ಜಾರಿಗೆ ಬಂತು ಅದಾದ ಮೇಲೆ ಹೊಸ ಅದೇ ತಮಗೆ ತಮಗೆ ಹೇಳಿದಾಗೆ ಸ್ಮಾರ್ಟ್ ಕಾರ್ಡ್ಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ತಮಗೆ ಹೊಸ ಸ್ಮಾರ್ಟ್ ಕಾರ್ಡ್ ಬೇಕು ಅಂತಂದರೆ ಆನ್ಲೈನ್ ಮುಖಾಂತರವಾಗಿ ಇಲ್ಲವಾದರೆ ನಾವು ಅರ್ಜಿಯನ್ನು ಸಲ್ಲಿಸಿ ನೂರ ಐವತ್ತು ರೂಪಾಯಿ ಕೊಡಬೇಕಾಗತ್ತೆ ಯಾಕೆಂದರೆ ಇದರಲ್ಲಿ ಚಿಪ್ಪಿದೆ ಚಿಪ್ ಚಿಪ್ಪಿದೆ ಮತ್ತು ಆನ್ಲೈನ್ ಮುಖಾಂತರ ಮುಂದೆ ನಾವು ಮತದಾನವನ್ನು ಮಾಡಬೇಕು ಅನ್ನುವಂಥದ್ದು ಚುನಾವಣೆಯಲ್ಲಿ ಮತದಾನ ಆಗಬೇಕಾಗಿದ್ದು ಆನ್ಲೈನ್ ಮುಖಾಂತರವೇ ಅನ್ನುವಂಥ ಒಂದು ಹೊಸ ಪರಿಕಲ್ಪನೆ ಪರಿಕಲ್ಪನೆಯನ್ನು ಇಟ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಾವು ತಾವು ದಯವಿಟ್ಟು ನೂರೈವತ್ತು ರೂಪಾಯಿ ಕಳಿಸಿ ಆಮೇಲೆ ಖಂಡಿತವಾಗಿಯೂ ನಾವು ಒಂದು ಒಂದು ನಲವತ್ತೈದು ದಿನದಲ್ಲಿ ಯಾಕಂದರೆ ಅದನ್ನು ಮಾಡೋದಕ್ಕೆ ನಮಗೆ ಭಾಳ ಭಾಳ ದಿನಗಳು ತೊಗೊಳ್ಳುತ್ತೆ ಪರೀಕ್ಷೆಗಳನ್ನು ಮಾಡಬೇಕು ತಪ್ಪುಗಳು ಇರಬಾರ್ದು ಹಾಗಾಗಿ ಆಮೇಲೆ ಕಾರ್ಡ್ ಕಾರ್ಡ್ಗಳನ್ನು ಸಹಿತ ನಾವು ಬೇರೆ ದೇಶದಿಂದ ತರಿಸ್ತಕ್ಕಂಥದ್ದು ಅಂದರೆ ಇವೆಲ್ಲವೂ ಎಲ್ಲ ಎಚ್ಚರಿಕೆಯನ್ನು ತೆಗೆದುಕೊಂಡು ನಾವು ಕಳಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ಳುತ್ತೆ ಹಾಗಾಗಿ ಅದನ್ನು ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಅನ್ನುವಂಥದ್ದು ಶಿವಲಿಂಗಪ್ಪ ಭದ್ರವರೇ ನೀವು ಅಷ್ಟು ಅರ್ಜಿಯನ್ನು ತುಂಬಿ ನೂರೈವತ್ತು ರೂಪಾಯನ್ನು ಕಲಿಸಿದರೆ ಖಂಡಿತವಾಗಿ ನಿಮಗೆ ಕಾರ್ಡನ್ನು ಕಳಿಸ್ಕೊಡ್ತಾರೆ ಸ್ಮಾರ್ಟ್ ಕಾರ್ಡ್ ಅದು ಕೂಡ ಭಾಳ ಒಳ್ಳೆಯದು ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಅನ್ನುವ ಹೆಮ್ಮೆಯನ್ನು ವ್ಯಕ್ತಪಡಿಸಲಿಕ್ಕೆ ಇದೊಂದು ಗುರುತು ಚೀಟಿ ಭಾಳ ಅಭಿಮಾನ ಧನ್ಯವಾದ ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ಇನ್ನೊಂದು ಕರೆ ಇದೆ ಸರ್ ಹಲೋ 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 ಹೇಳಿ ಸರ್ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾನು ಸಿ ಎಸ್ ಮಾಲಿಪಾಟಿ ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಹೇಳಿ ಈಗ ಮಹೇಶ್ ಜೋಶಿ ಸರ್ ಅವರು ಬಂದಿದ್ದಾರೆ ಅವರಿಗೆ ತುಂಬು ಹೃದಯದ ಸ್ವಾಗತ ಮತ್ತು ಅಭಿನಂದನೆಗಳು ಮಾಲಿಪಾಟೀಲ್ ಅವರೇ ತಮ್ಮ ಸ್ವಾಗತವನ್ನ ಮತ್ತು ಅಭಿನಂದನೆಗಳನ್ನ ಬಹಳ ಗೌರವದಿಂದ ಸ್ವೀಕರಿಸಿದೀನಿ ಅಷ್ಟೇ ಗೌರವ ನಾವು ಕೂಡ ತಮಗೆ ಸಲ್ಲಿಸ್ಬೇಕು ಸರ್ ಈ ರಾಜ್ಯದ ಒಬ್ಬ ಒಡೆಯರು ತಾವು ಇಲ್ಲ ನಾನು ಒಡೆ ಕನ್ನಡ ನಾಡಿಗೆ ಒಂದು ಕೀರ್ತಿಯನ್ನ ತಂದವರು ತರುವವರು ಈಗ ತಾವೇನ್ ಹೇಳಿದ್ರಿ ತಾವೇನ್ ಹೇಳಿದ್ರಿ ಅಭಿಮಾನದ ಮಾತು ಸರ್ ಹೌದು ಮಾಲಿ ಪಾಟೀಲ್ ಅವರೇ ಒಡೆಯರು ಅಂತ ಹೇಳಿದ್ರಿ ನಾನು ಕನ್ನಡದ ಸೇವಕ ಅನ್ನುವಂತದ್ದನ್ನ ಬಹಳ ವಿನಯದಿಂದ ಹೇಳ್ತಾ ಇದ್ದೀನಿ ಯಾಕಂದ್ರೆ ಪ್ರಶ್ನೆ ಸರ್ ಹಾ ಹೇಳಿ ಸರ್ ಏನಂದ್ರೆ ಕರ್ನಾಟಕ ರಾಜ್ಯವು ಕನ್ನಡ ಭಾಷೆಯಿಂದ ಮಾತೃಭಾಷೆಯಿಂದ ಕೂಡಿರ್ತಕ್ಕಂಥ ನಮ್ಮ ಭಾಷೆ ಕನ್ನಡವಾಗಿದೆ ದೇಶದಲ್ಲಿ ಕನ್ನಡ ಅವರವರ ಭಾಷೆಗೆ ಹೆಚ್ಚು ಮಹತ್ವವನ್ನ ಕೊಟ್ಟಿರ್ತಕ್ಕಂಥ ರಾಜ್ಯ ಅಂದ್ರೆ ತಮಿಳ್ನಾಡು ನಮ್ಮ ಕನ್ನಡ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಭಾಷೆಗೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ಅನ್ನೋದು ಒಂದು ಕೊರಗು ಎರಡನೇದು ಏನಂದ್ರೆ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಭಾಷೆ ಮತ್ತು ಕನ್ನಡ ಮಾಧ್ಯಮ ಶಾಲೆಗಳು ಉಳಿಯಬೇಕಾದರೆ ತಾವು ಯಾವ ರೀತಿಯಿಂದ ಕಾರ್ಯಯೋಜನೆಯನ್ನ ಹಾಕೊಂಡಿದ್ದೀರಿ ಮತ್ತು ಸರ್ಕಾರಕ್ಕೆ ಇದರ ಕುರಿತು ಯಾವ ಸಲಹೆಗಳನ್ನ ತಾವು ಕೊಡ್ತೀರಿ ಅಂತ ಅನ್ನೋದು ಪ್ರಶ್ನೆ ಮಾಲಿಪಾಟೀಲ್ ಅವರೇ ನಿಮ್ಮ ಕಾಳಜಿ ಇದೆಯಲ್ಲ ಈ ಕಾಳಜಿ ನನಗೆ ನಿಜವಾಗಿಯೂ ಸಹಿತ ನಾನು ಚುನಾವಣೆಗೆ ನಿಂತಾಗಲೇ ನನ್ನ ಪ್ರಣಾಳಿಕೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ ಎರಡು ನನ್ನ ಬಹಳ ಮುಖ್ಯವಾಗಿರ್ತಕ್ಕಂತಹ ಗುರಿ ಅನ್ನುವಂಥದ್ದು ಮೊದಲೇದಾಗಿ ಯಾವುದೇ ಕಾರಣಕ್ಕೂ ಸಹಿತ ಕನ್ನಡದ ಶಾಲೆಗಳು ಮುಚ್ಚಿಬಾರದು ಅನ್ನುವಂಥದ್ದು ಮೊದಲನೆಯದು ಎರಡನೆಯದು ಕನ್ನಡ ಅನ್ನದ ಭಾಷೆ ಆಗಬೇಕು ಅನ್ನುವಂಥದ್ದು ಇವೆರಡು ಗುರಿಗಳನ್ನು ಇಟ್ಕೊಂಡೇ ನಾನು ಚುನಾವಣೆಗೆ ಹೋದೆ ಚುನಾವಣೆಯಲ್ಲಿ ತಮಗೆ ಗೊತ್ತಿರುವ ಹಾಗೆ ದಾಖಲೆ ಅಂತರದಿಂದ ತಾವೆಲ್ಲರೂ ಸಹಿತ ಮನಸ್ಸು ಮಾಡಿ ಗೆಲ್ಲಿಸಿದ್ರಿ ಇದನ್ನು ನಾನು ಯಾವಾಗಲೂ ಸಹಿತ ಕಾರ್ಯರೂಪಕ್ಕೆ ತರುವುದರಲ್ಲಿ ಮಗ್ನನಾಗಿದ್ದೇನೆ ಮೊದಲನೇದಾಗಿ ತಮಗೆ ಗೊತ್ತಿದೆ ಒಂದು ವರ್ಷದ ಅವಧಿಯಲ್ಲಿ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಅನ್ನುವಂಥದ್ದನ್ನು ಇವತ್ತು ಕಾನೂನು ಮಾಡಿದೆ ಇದರಲ್ಲಿ ತಮ್ಮ ಏನು ಕಾಳಜಿ ಇದೆ ಶಾಲೆಗಳಲ್ಲೂ ಕನ್ನಡದ ಶಾಲೆಗಳು ಯಾವತ್ತೂ ಸಹಿತ ಮುಚ್ಚಿಬಾರ್ದು ಕನ್ನಡ ಶಾಲೆಗಳಿಗೆ ಪ್ರಾಶಸ್ತ್ಯ ಸಿಗಬೇಕು ಕಡ್ಡಾಯವಾಗಿ ಕನ್ನಡದಲ್ಲಿ ಮಕ್ಕಳುಗಳು ಓದಬೇಕು ಅನ್ನುವಂಥದ್ದು ಹಾಗಾಗಿ ಇವತ್ತು ಐದು ಅಥವಾ ಆರು ಕ್ಷೇತ್ರಗಳಲ್ಲಿ ಈ ಭಾಷಾ ಅಧಿನಿಯಮ ಏನು ಬಂದಿದೆ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತೆರಡು ಇದು ಹೋದ ಸರ್ತಿಯ ಕೊನೆಯ ಅಧಿವೇಶನದಲ್ಲಿ ಕಾನೂನಾಯಿತು ಇದಕ್ಕೆ ರಾಜ್ಯಪಾಲರ ಅಂಕಿತ ಸಹಿತ ಸಿಕ್ಕಿದೆ ಹಾಗಾಗಿ ತಾವೇನು ಹೇಳಿದಿರಿ ಉತ್ತರ ಮೊದಲು ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ಜೊತೆಗೆ ಉನ್ನತ ಶಿಕ್ಷಣ ತಾಂತ್ರಿಕ ಶಿಕ್ಷಣ ವೃತ್ತಿ ಶಿಕ್ಷಣದಲ್ಲಿ ಕನ್ನಡದ ಭಾಷೆ ಇವತ್ತು ಇಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ನೂತನ ಶಿಕ್ಷಣ ನೀತಿ ಸಹಿತ ತಾವು ಮಾತನಾಡಬೇಕಾದ ಹೇಳಿದ್ರಿ ಕರ್ನಾಟಕದಲ್ಲಿ ಮಾ ಮಾತೃಭಾಷೆ ಕನ್ನಡ ಅಂತಕ್ಕಂಥದ್ದು ಆದರೆ ಒಂದು ಸ್ವಲ್ಪ ನಾವು ಬದಲಾವಣೆ ಮಾಡ್ಕೋಬೇಕಾಗತ್ತೆ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಮತ್ತು ಪ್ರಾದೇಶಿಕ ಭಾಷೆ ಕನ್ನಡ ಅಂತಕ್ಕಂಥದ್ದು ಮಾತೃಭಾಷೆ ಅನೇಕರದ್ದು ಮಾತೃಭಾಷೆ ಬೇರೆ ಬೇರೆ ಇರ್ಬೋದು ಉದಾಹರಣೆಗೆ ನಾವು ಕರಾವಳಿಗೆ ಹೋದರೆ ಅಲ್ಲಿ ತುಳು ಕೆಲವೊಬ್ಬರದು ಮಾತೃಭಾಷೆ ಇದೆ ಕೊಂಕಣಿ ಕೆಲವೊಬ್ಬರದು ಮಾತೃಭಾಷೆ ಇದೆ ಅದೇ ಅದೇ ಥರ ಉರ್ದು ಕೆಲವೊಬ್ಬರದ್ದು ಮಾತೃಭಾಷೆ ಇದೆ ಕೊಡವಾ ಕೆಲವೊಬ್ಬರದ್ದು ಮಾತೃಭಾಷೆ ಇದೆ ಹಾಗಾಗಿ ಮಾತೃಭಾಷೆ ಬೇರೆ ಪ್ರಾದೇಶಿಕವಾಗಿರ್ತಕ್ಕಂಥ ಮತ್ತು ಪ್ರಾದೇಶಿಕವಾಗಿ ಅಂದರೆ ಇವತ್ತು ನಾವು ಭೌಗೋಳಿಕವಾಗಿ ಕರ್ನಾಟಕ ಒಂದಾಗಿದೆ ಕರ್ನಾಟಕದಲ್ಲಿ ಆಡಳಿತ ಭಾಷೆ ಅಂತಕ್ಕಂಥದ್ದು ಕನ್ನಡ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿರ್ತಕ್ಕಂಥದ್ದು ಹಾಗಾಗಿ ಆಡಳಿತ ಭಾಷೆಯಲ್ಲಿಯೇ ಶಿಕ್ಷಣ ಆಗಬೇಕು ಅನ್ನುವಂಥದ್ದು ಕೆಲವು ಕಡೆ ಮಾತೃಭಾಷೆ ಮತ್ತು ಆಡಳಿತ ಭಾಷೆ ಯಾವುದು ಅನ್ನುವಂಥದ್ದೇ ಕೋರ್ಟಲ್ಲಿ ಹೋಗಿ ವಿಚಾರಣೆ ನಡೀತಾ ಇರತಕ್ಕಂಥ ಹಂತದಲ್ಲಿ ಸಹಿತ ನಾವು ನೋಡಿದ್ದೀವಿ ಹಾಗಾಗಿ ಹಾಗಾಗಿ ತಮ್ಮ ಕಾಳಜಿಯನ್ನು ನಾವು ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿಯೊಬ್ಬರ ಪ್ರತಿಯೊಬ್ಬರ ಕರ್ತವ್ಯ ಅನ್ನುವಂಥದ್ದು ಇವತ್ತು ಮಾಲಿ ಪಾಟೀಲ್ ಅವರೇ ಸರ್ಕಾರದ ಜೊತೆಗೆ ಪ್ರತಿಯೊಬ್ಬ ಕನ್ನಡಿಗನು ಸಹಿತ ಕನ್ನಡದ ರಾಯಭಾರಿಯಾಗಬೇಕು ಕನ್ನಡವನ್ನು ಉಳಿಸ್ತಕ್ಕಂಥ ಕನ್ನಡವನ್ನು ಬೆಳೆಸ್ತಕ್ಕಂಥ ಕನ್ನಡವನ್ನು ಬದುಕಿಸ್ತಕ್ಕಂಥ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಕನ್ನಡವನ್ನು ಬಳಸ್ತಕ್ಕಂತಹ ಆಗಬೇಕು ನಾವು ಕನ್ನಡವನ್ನು ನಾವು ಬಳಿ ಬಳಸ್ತೇವೆ ನಮ್ಮ ಮನೆಯಲ್ಲಿ ನಾವು ಕನ್ನಡವನ್ನು ಮಾತನಾಡೋದಕ್ಕೆ ಪ್ರಾರಂಭ ಮಾಡೋಣ ನಾ ನಾವು ನಾವು ಉತ್ತರ ಕರ್ನಾಟಕದವರು ಅದರಲ್ಲೂ ಸಹಿತ ಕಲ್ಯಾಣ ಕರ್ನಾಟಕದಲ್ಲಿ ಹೆಚ್ಚಿನ ಭಾಗ ನಾವು ಕನ್ನಡದಲ್ಲೇ ಮಾತನಾಡ್ತೀವಿ ಎಲ್ಲೋ ಗಡಿ ಭಾಗದಲ್ಲಿ ಎರಡು ಭಾಷೆಯನ್ನು ಮಾತನಾಡ್ತೀವಿ ಆದರೆ ಆದರೆ ಕರ್ನಾಟಕದ ಇಡೀ ಚಿತ್ರಣವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಕನ್ನಡ ಭಾಷೆಯ ಬಳಕೆ ಕಡಿಮೆ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಎಲ್ಲರಲ್ಲೂ ಸಹಿತ ಕಳಕಳಿಯ ಮನವಿಯನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರೂ ಸಹಿತ ಮನೆಯಲ್ಲಿ ನಮ್ಮ ಮನೆಯಿಂದಲೇ ಕನ್ನಡ ಕನ್ನಡ ಅರಳಬೇಕು ನಮ್ಮ ಮನೆಯಿಂದಲೇ ಕನ್ನಡದ ಆ ಆ ಸುಗಂಧ ಸುಗಂಧ ಎಲ್ಲ ಕಡೆ ಹರಡಬೇಕು ಅನ್ನುವಂಥದ್ದು ಹಾಗಾಗಿ ಹಾಗಾಗಿ ಕನ್ನಡವನ್ನು ಬಳಸ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಕನ್ನಡ ಇವತ್ತು ತಾವೇನು ಹೇಳಿದಿರಿ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಉನ್ನತ ಶಿಕ್ಷಣದಲ್ಲಿ ತಾಂತ್ರಿಕ ಶಿಕ್ಷಣದಲ್ಲಿ ವೃತ್ತಿ ಶಿಕ್ಷಣದಲ್ಲಿ ಇವಾಗ ಕಾನೂನಾಗಿರೋದರಿಂದ ಖಂಡಿತವಾಗಿಯೂ ಅದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗಮನವನ್ನು ಸರ್ಕಾರನೂ ತಗೊಂಡಿದೆ ನಾವು ಸಹಿತ ನಾವು ಸಹಿತ ಜಾಗೃತರಾಗಿ ಇದು ಇದರ ಬಗ್ಗೆ ಕಾರ್ಯವನ್ನು ಮಾಡುವುದರಲ್ಲಿ ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಅಂತಕ್ಕಂಥದ್ದು ಪಾಟೀಲ್ ಅವರೇ ನಮಸ್ಕಾರ ತುಂಬ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ಸರ್ ಬಹಳ ಮೌಲ್ಕವಾಗಿರ್ತಕ್ಕಂಥ ವಿಚಾರವನ್ನು ತಾವು ಕೂಡ ಹಂಚಿಕೊಂಡಿದ್ರೆ ಕನ್ನಡ ಭಾಷಾ ಸಮಗ್ರ ಅಧಿನಿಯಮ ಜಾರಿ ಬಂದ ಕಾರಣ ನಮಗೆ ಯಾವುದೇ ಆತಂಕ ಭಯ ಬೇಡ ಯಾಕೆಂದರೆ ರಾಜ್ಯಪಾಲರ ಅಂಕಿತ ಕೂಡ ಸಿಕ್ಕಿದೆ ಅನ್ನೋದು ಅದಕ್ಕೆ ಕಾವಲು ಭಟನಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇರ್ತದೆ ಅಂತ ಬಹಳ ಉತ್ತಮವಾದಂಥ ವಿಚಾರ ಸರ್ ಮತ್ತೊಂದು ಕರೆ ಇದೆ ಹಲೋ 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 ಹೇಳಿ ಸರ್ ಹಾಂ ಎಲ್ಲಿ ಯಾರು ಮಾತಾಡ್ತಾ ಇರೋದು ನಮಸ್ಕಾರ ಸರ್ ರಾಮ್ ಪ್ರಸಾದ್ ಅಂತ ಹೇಳಿ ಸರ್ ಎಲ್ಲಿಂದ ಮಾತಾಡೋದು ತಾವು ರಾಮ್ ಯಾಕೋ ಡಿಸ್ಪ್ಲೋಬನ್ಸ್ ಭಾಳ ಅದಿಲ್ಲ ಸರ ಆ ನೀವು ಪ್ರಶ್ನೆ ಕೇಳಿ ನಂಗೆ ಗೊತ್ತಾಗ್ತದೆ ರಾಮ್ ಪ್ರಸಾದ ಇಲ್ಲಿಂದ ಮಾತಾಡ್ತಾ ಇದ್ದೀರಿ ನಾನು ಇಲ್ಲಿ ಗುಲ್ಬರ್ಗದಲ್ಲಿ ಅಲ್ಲಿ ಇದ್ದೀನಿ ಸರ್ ನಾನು ಆ ಹೇಳಿ ನಿಮ್ಮ ಪ್ರಶ್ನೆ ಕೇಳಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಇದ್ದಾರೆ ಮಾತಾಡಿ ನಾನು ನನ್ಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಬೇಕು ಸರ್ ಈಗ ಒಳ್ಳೆ ಹುಡುಗ್ರು ಇವತ್ತು ಗ್ರಾಮೀಣ ಭಾಗದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿತಾರೆ ಸರ್ ಹಾಂ ಕೇಳ್ಸ್ಕೊತ ಇದೀನಿ ಕೇಳ್ಸ್ಕೊತ ಇದೀನಿ ರಾಮ ಪ್ರಸಾದ್ ಅವ್ರು ನಮಸ್ಕಾರ ಹೇಳಿ ದಯವಿಟ್ಟು ನಮಸ್ಕಾರ ಸರ್ ಇವಾಗ ಕನ್ನಡ ಮೀಡಿಯಮ್ ಗ್ರಾಮೀಣ ಭಾಗದಲ್ಲಿ ಕಲಿತಾ ಇದ್ದಾರೆ ಬಟ್ ಇವತ್ತು ಈಗ ಯಾವ್ದು ಒಂದು ಎಕ್ಸಾಮ್ ಸರ್ ಕಾಂಪಿಟೇಟಿವ್ ಎಕ್ಸಾಮ್ ಮುರಾರ್ಜಿ ದೇಸಾಯಿ ಆಗಿರ್ಬೋದು ಆಮೇಲೆ ನವೋದಯ ಆಗಿರ್ಬೋದು ಚಿತ್ತೂರಾಣಿ ಚೆನ್ನಮ್ಮ ಸೈನಿಕ ಇವೆಲ್ಲಾ ಸ್ಕೂಲ್ಗಳಲ್ಲಿ ಒಂದು ಸೆಲೆಕ್ಷನ್ ಮಾಡ್ಕೋಬೇಕಾದ್ರೂ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ ಸರ್ ಒಳ್ಳೆ ಓದಿರೋ ಹುಡುಗರಿಗೆ ಯಾರಿಗೂ ಸೀಟ್ ಸಿಗ್ತಾ ಇಲ್ಲ ಸರ್ ಇವತ್ತು ಒಳ್ಳೆ ಓದಿದವರು ಪಾಪರ್ ಇದ್ದವ್ರು ಇವತ್ತು ಪಾಪಾರ್ ಆಗ್ತಾ ಇದಾರೆ ಸರ್ ಇವತ್ತು ಇದಕ್ಕೆಲ್ಲ ಒಂದು ಸರ್ಕಾರ ಒಂದು ಯಾವ್ದಾದ್ರು ಒಂದು ಇತಿಹೆ ಹಾಡಬೇಕಲ್ಲ ಸರ್ ಹಾಂ ಇವಾಗಲೇ ನೋಡಿ ರಾಮ್ ಪ್ರಸಾದ್ ಅವರೇ ನಾನು ಈಗ ತಾನೇ ಹೇಳಿದೆ ಸರ್ಕಾರ ಸರ್ಕಾರ ಈಗಾಗಲೇ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಕಾನೂನನ್ನು ತಂದಿದೆ ಕಾನೂನಕ್ಕೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮಾನ್ಯ ರಾಜ್ಯಪಾಲರ ಅಂಕಿತ ಸಹಿತ ಸಿಕ್ಕಿದೆ ಹಾಗಾಗಿ ಈ ಕಾನೂನಾಗಿರೋದ್ರಿಂದ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಣ ಅದರಲ್ಲೂ ಸಹಿತ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಇರ್ಬೋದು ತಾಂತ್ರಿಕ ಶಿಕ್ಷಣ ಇದ್ದು ವೃತ್ತಿ ಶಿಕ್ಷಣದಲ್ಲಿ ಕನ್ನಡ ಭಾಷೆ ಅದರಲ್ಲಿ ಕಡ್ಡಾಯವಾಗಿ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಜೊತೆಗೆ ಕೆಲಸದಲ್ಲಿ ಕನ್ನಡ ಅಂದರೆ ಕನ್ನಡ ಅನ್ನದ ಭಾಷೆ ಆಗಬೇಕು ಅನ್ನುವಂಥದ್ದು ಉದ್ಯೋಗದಲ್ಲಿ ಕನ್ನಡ ವ್ಯಾಪಾರದಲ್ಲಿ ಕನ್ನಡ ಕಾನೂನಿನಲ್ಲಿ ಸಹಿತ ಅಂದರೆ ನ್ಯಾಯಾಲಯದಲ್ಲಿ ಜಿಲ್ಲಾ ಮಟ್ಟದ ನ್ಯಾಯಾಲಯಗಳು ಕಡ್ಡಾಯವಾಗಿ ಕನ್ನಡದಲ್ಲಿಯೇ ತೀರ್ಪುಗಳನ್ನು ಕೊಡಬೇಕು ಅನ್ನೋದನ್ನು ಸಹಿತ ಇವತ್ತು ಕಾನೂನಾಗಿದೆ ಕಾನೂನು ಆಗಿ ಇನ್ನೂ ಸಹಿತ ಒಂದು ಅಥವಾ ಎರಡು ತಿಂಗಳಾಗಿಲ್ಲ ಇದರ ಅನುಷ್ಠಾನ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ಹೊಸ ಸರ್ಕಾರವೂ ಬಂದಿದೆ ಖಂಡಿತವಾಗಿಯೂ ತಮ್ಮ ಕಾಳಜಿ ಇದೆ ಕಾಳಜಿ ಏನು ತೋರಿಸ್ತಾ ಇದ್ದೀರಂದರೆ ಕನ್ನಡಕ್ಕೆ ಸಿಗಬೇಕಾಗಿರ್ತಕ್ಕಂತಹ ಸ್ಥಾನ ಗೌರವ ಮತ್ತು ಮಹತ್ವ ಸಿಗ್ತಕ್ಕಂಥದಕ್ಕೆ ಸಾಹಿತ್ಯ ಪರಿಷತ್ತು ಸಹಿತ ಸರ್ಕಾರದ ಜೊತೆಗೆ ಸೇರಿ ಕೆಲಸವನ್ನು ಮಾಡುತ್ತೆ ನಿಮ್ಮಂಥವರ ಸಹ ಸಹಕಾರ ಸಹಯೋಗವನ್ನು ಸಹಿತ ಬಯಸತ್ತೆ ಅನ್ನುವಂಥದ್ದು ನಮಸ್ಕಾರ ತುಂಬ ಒಳ್ಳೆಯದು ರಾಮಪ್ರಸಾದ್ ಅವರೇ ಭ್ರಷ್ಟಾಚಾರ ಮುಕ್ತವಾಗಿರ್ತಕ್ಕಂಥ ಕನ್ನಡದ ನಾಡನ್ನು ಕಾಣಬೇಕು ಅನ್ನೋ ನಮ್ಮ ಕನಸು ಬಹಳ ಉದಾತ್ತವಾದಂಥ ಒಂದು ಧ್ಯೇಯವನ್ನು ಹೊಂದಿರತಕ್ಕಂಥದ್ದು ಸಾಹೇಬರು ಕೂಡ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಯಾಕೆಂದರೆ ಸಾಹಿತ್ಯ ಪರಿಷತ್ತು ಜವಾಬ್ದಾರಿ ನಮ್ಮದು ಕನ್ನಡಿಗರ ಹಿತರಕ್ಷಣೆಯನ್ನು ಮಾಡುವುದಂತ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಸರ್ ಮತ್ತೊಂದು ಕರೆ ಇದೆ ಹಲೋ ಹಾಂ ಸರ್ ಎಲ್ಲಿಂದ ಮಾತಾಡ್ತಾ ಇದ್ರಿ ಸರ್ ನಮಸ್ಕಾರ ಸರ್ ನಾನು ಚಿತ್ರದುರ್ಗ ಚಿತ್ರದುರ್ಗದಿಂದ ತಮ್ಮ ಹೆಸರು ಶಿವಪುತ್ರ ಬಾಬು ಸುಪುತ್ರ ಬಾಬು ಸುಪುತ್ರ ಬಾಬು ಸರ್ ಸುಪುತ್ರ ಬಾಬು ಅವರು ನಿಮಗೆ ಮಾತಾಡ್ತಾರೆ ಹೇಳಿ ಸುಪುತ್ರ ಬಾಬು ಅವರೇ ಹೇಗಿದ್ದೀರಿ ನಮಸ್ಕಾರ ನಮಸ್ತೆ ಚೆನ್ನಾಗಿದ್ದೀವಿ ಸರ್ ನಾವು ಬಹಳ ಬಹಳ ಸಂತೋಷ ಸುಪುತ್ರ ಬಾಬು ಅವರೇ ಮೊದಲನೇ ಬಾರಿಗೆ ಸುಪುತ್ರ ಬಾಬು ಅನ್ನುವಂಥ ಹೆಸರನ್ನು ಕೇಳ್ತಾ ಇರೋದು ತಾವು ಸುಪುತ್ರರು ಜೊತೆಗೆ ಕನ್ನಡ ನಾಡಿಗೆ ಸಹಿತ ಸುಪುತ್ರರು ಆಗಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಕನ್ನಡದ ಭಾಷೆಗೆ ಪ್ರತಿಯೊಬ್ಬರು ಸಹಿತ ರಾಯಭಾರಿಗಳಾಗಬೇಕು ಅನ್ನುವಂಥದ್ದು ಸುಪುತ್ರ ಬಾಬು ಅವರು ಬಾಬು ಅವರು ತಾವಿರ್ತಕ್ಕಂತಹ ಊರಿಗೆ ತಾವಿರ್ತಕ್ಕಂತಹ ಪ್ರದೇಶಕ್ಕೆ ನಮ್ಮ ರಾಯಭಾರಿಗಳಾಗಬೇಕು ಅನ್ನುವಂತಹದ್ದು ನಮ್ಮ ಅಭಿಲಾಷೆ ಊರಿನಿಂದ ಮಾತಾಡ್ತಾ ಇದ್ದಾರೆ ಚಿತ್ರದುರ್ಗ ಸರ್ ನಿಮ್ಮ ಪ್ರಶ್ನೆ ಕೇಳಿ ಸರ್ ಅದೇ ಇದು ಸದಸ್ಯತ್ವಕ್ಕೆ ಅಂತ ಹೇಳಿ ಇದು ಸ್ಮಾರ್ಟ್ ಕಾರ್ಡ್ಗಳು ಈ ಸುಮಾರು ವರ್ಷಗಳಿಂದ ಕಳಿಸಿಲ್ಲ ಸರ್ ಈಗ ಒಂದು ವರ್ಷ ಮೇಲೆ ಆಯ್ತು ಸುಮಾರು ಸದಸ್ಯತ್ವ ಗುರಿ ಮಾಡಿದ್ವಿ ಸರ್ ನಾವು ನಮ್ಮ ಫ್ರೆಂಡ್ಸ್ಗಳು ಅವರು ಹೇಳಿ ಸುಮಾರು ಅಂದ್ರೆ ಒಂದು ನಲವತ್ತೈವತ್ತು ಜನ ಈಗ ನೇರವಾಗಿ ಉತ್ತರವನ್ನು ಕೊಡ್ತೀನಿ ಮೊದಲೇದಾಗಿ ಈ ನಿಬಂಧನೆಗಳನ್ನು ನಾವು ತಿದ್ದುಪಡಿ ಮಾಡಿದ ಮೇಲೆ ನಾವು ಹೊಸ ಆ್ಯಪ್ ಅನ್ನು ತಂದ್ವಿ ಹೊಸ ಆಪ್ ಮುಖಾಂತರವಾಗಿ ತಾವು ಸ್ಮಾರ್ಟ್ ಕಾರ್ಡನ್ನು ಸಹಿತ ಪಡಿಬೋದು ಅನ್ನುವಂಥದ್ದನ್ನು ನಾವು ಹೇಳಿ ಆ ಆಪ್ ಮುಖಾಂತರವೇ ಸದಸ್ಯತ್ವವನ್ನು ಪಡಿತಕ್ಕಂಥದ್ದು ಮತ್ತು ಆಪ್ ಮುಖಾಂತರವಾಗಿ ನೂರೈವತ್ತು ರೂಪಾಯಿ ರೂಪಾಯಿ ಸ್ಮಾರ್ಟ್ ಕಾರ್ಡ್ಗೆ ಮತ್ತೆ ಎರಡು ನೂರ ಐವತ್ತು ರೂಪಾಯಿ ಆಜೀವ ಸದಸ್ಯರ ಶುಲ್ಕವನ್ನು ಕೊಟ್ಟು ನಾನ್ನೂರು ರೂಪಾಯಿ ತಾವು ಕೊಟ್ಟಿದ್ದೀರಿ ಅಂತಕ್ಕಂಥದ್ದು ಸಾವಿರ ಸಾವಿರಾರು ಜನ ಒಟ್ಟಿಗೆ ಆಗಿರೋದ್ರಿಂದ ನಾವು ಆಮೇಲೆ ಎರಡನೇದಾಗಿ ತಮಗೆ ಗೊತ್ತಿದೆ ಇದು ನಿಬಂಧನೆಗಳ ತಿದ್ದುಪಡಿ ನಮಗೆ ಅದಕ್ಕೆ ಅನುಮೋದನೆ ಸಿಕ್ಕದ್ದೇ ಜೂನ್ನಲ್ಲಿ ನಾವು ಆ್ಯಪನ್ನು ನಾವು ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕಡೆಯಿಂದ ಮಾಡಿಸಿದ್ದು ಆಗಸ್ಟಲ್ಲಿ ಅದ ಅದಾದ ಮೇಲೆ ನಾವು ಪ್ರಾರಂಭವನ್ನು ಮಾಡಿದ್ವಿ ಪ್ರಾರಂಭವನ್ನು ಮಾಡಿದ ಮೇಲೆ ಸಾವಿರಾರು ಜನ ಇವತ್ತು ಸದಸ್ಯರಾಗಿದ್ದಾರೆ ಪ್ರತಿ ಆಮೇಲೆ ನಾವು ಈ ಸ್ಮಾರ್ಟ್ ಕಾರ್ಡನ್ನು ಮಾಡಬೇಕಾದ್ರೆ ಭಾಳ ಜಾಗರೂಕರಾಗಿ ಮಾಡಬೇಕು ಅನ್ನುವಂಥದ್ದು ಮೊದಲನೇದು ಎರಡನೇ ದಾಗದಲ್ಲಿ ಚಿಪ್ಪಿದೆ ಚಿಪ್ಪಿಗೆ ಒಂದು ಚೂರು ಸಹಿತ ಹಾನಿ ಆಗಬಾರ್ದು ಯಾಕಂದರೆ ಡಾಟಾ ಎಲ್ಲ ಹೊರಟೋಗ್ಬಿಡುತ್ತೆ ಅನ್ನುವಂಥದ್ದು ಜೊತೆಗೆ ತಮಗೆ ಗೊತ್ತಿದೆ ಯುಕ್ರೇನ್ ಮತ್ತು ರಷ್ಯಾದ ಯುದ್ಧದ ಮಧ್ಯದಲ್ಲಿ ನಮಗೆ ಈ ಈ ಕಾರ್ಡ್ಗಳು ಬರೋದು ಸಹಿತ ಭಾಳ ಭಾಳ ವಿಳಂಬ ಆಯಿತು ಎರಡನೇದ ಎರಡನೇ ತಮ್ಗೆ ಗೊತ್ತಿದೆ ಇವತ್ತು ಪೇ ಯಾರು ಪೇಪರ್ ಪೇಪರ್ ಇವತ್ತು ಬೆಲೆ ಹೇಗೆ ಗಗನಕ್ಕೇರಿದೆ ಅಂತಕ್ಕಂಥದ್ದು ನೋಡಿ ಗೊತ್ತಾಗ್ತಾ ಇದೆ ಜೊತೆಗೆ ಪೇಪರ್ ಸಿಗ್ತಾನೂ ಇಲ್ಲ ಇವತ್ತು ಹಾಗಾಗಿ ಅನೇಕ ಕಾರಣಗಳಿಂದ ಅಸ್ತವ್ಯಸ್ತವಾಯಿತು ನಮ್ಮ ಸರಬರಾಜು ಮಾಡೋದರಲ್ಲಿ ಈಗ ಈಗ ಒಂದು ಸ್ಥಿತಿಗೆ ಬಂದಿದೆ ಆಮೇಲೆ ಎರಡನೇದಾಗಿ ನಾವು ಪೋಸ್ಟಲ್ ಡಿಪಾರ್ಟ್ಮೆಂಟ್ನವ್ರ ಜೊತೆಗೆ ಒಂದು ಸಂಧಾನವನ್ನು ಮಾಡ್ಕೊಂಡಿದ್ದೀವಿ ಆ ಸಂಧಾನದ ಪ್ರಕಾರ ದಿನಕ್ಕೆ ನಾವು ಐದುನೂರು ಕಾರ್ಡುಗಳನ್ನು ಕಳಿಸ್ತಕ್ಕಂಥ ಯಾಕಂದರೆ ಎಲ್ರಿಗೂ ಸಹಿತ ರಿಜಿಸ್ಟರ್ ಪೋಸ್ಟಲ್ಲಿ ಹೋಗ್ತಾ ಇದೆ ಹಾಗಾಗಿ ದಿನಕ್ಕೆ ನಾವು ಐದುನೂರು ಜ ಐದುನೂರು ಕಾರ್ಡ್ ಕಳಿಸ್ತಾ ಇರೋದರಿಂದ ನಿಮಗೆ ನಿಮ್ಮ ಈಗಾಗಲೇ ಸಾವಿರಾರು ಜನಕ್ಕೆ ಹೋಗಿ ತಲುಪಿದೆ ಅನೇಕರು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಯಾಕಂದರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಡು ಈ ಮಟ್ಟದ ಕಾರ್ಡ್ ನಾವು ನೋಡ್ತೀವಿ ಅನ್ನುವಂಥದ್ದನ್ನು ನಾವು ಗಮನಿಸಿರಲಿಲ್ಲ ಅಥವಾ ನಾವು ಈ ಥರ ಊಹೇನೂ ಮಾಡಿರಲಿಲ್ಲ ಇದು ಬಂದ ಮೇಲೆ ನಿಜವಾಗ್ಲೂ ಸತ್ಯ ಭಾಳ ಸಂತೋಷ ಆಗಿದೆ ಯಾಕಂದರೆ ನಾವು ಕೊಟ್ಟಿರ್ತಕ್ಕಂಥ ಕೊರಳು ಪಟ್ಟಿ ಸಹಿತ ಕನ್ನಡ ಧ್ವಜದ ಪ್ರತೀಕವಾಗಿರ್ತಕ್ಕಂಥ ಹಳದಿ ಮತ್ತು ಕೆಂಪು ಬಣ್ಣದಲ್ಲಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿ ನಾವು ಮಾಡಿರ್ತಕ್ಕಂಥದ್ದು ಹಾಗಾಗಿ ಸ್ವಲ್ಪ ತಡ ಆಗಿರ್ಬೋದು ಬರುತ್ತೆ ನಾವು ದಯವಿಟ್ಟು ನಮ್ಮ ಜೊತೆ ಸಹಕರಿಸಬೇಕು ಅನ್ನುವಂಥದ್ದು ಒಂದು ವಿನಯದಿಂದ ಪ್ರಾರ್ಥನೆ ಧನ್ಯವಾದ ರಾಮ್ ಪ್ರಸಾದ್ ಅವರೇ ಸುಪುತ್ರ ಚಿತ್ರದುರ್ಗದಿಂದ ದೂರದಿಂದ ಕರೆ ಮಾಡಿದ್ದೀರಿ ಸರ್ ಕೆಲವರಿಗೆ ಈ ಒಂದು ಕಾರ್ಡಿನ ಬಗ್ಗೆನೆ ಸಮಸ್ಯೆ ಅವರಿಗೆ ಒಟ್ಟಿನಲ್ಲಿ ಹೇಳುವುದಂದ್ರೆ ಸದ್ಯದಲ್ಲೇ ಬರ್ತದೆ ಸ್ವಲ್ಪ ಕಾಯ್ಬೇಕಾಗ್ತದೆ ಮತ್ತೆ ಮತ್ತೆ ಆ ಪ್ರಶ್ನೆ ಕೇಳುವುದು ಬೇಡ ಎಲ್ಲ ಕೇಳುಗರಿಗೆ ಹೇಳಿ ಹೌದು ಖಂಡಿತವಾಗಿಯೂ ಅದಕ್ಕೆ ನಾನು ಉತ್ತರವನ್ನು ಸ್ವಲ್ಪ ದೀರ್ಘವಾಗಿ ಕೊಟ್ಟೆ ಅದರ ಹಿನ್ನೆಲೆ ಕೊಟ್ಟೆ ಹೌದು ಹಿನ್ನೆಲೆಯನ್ನು ಕೊಟ್ಟೆ ಆಮೇಲೆ ಎರಡನೇದಾಗಿ ಪ್ರತಿಯೊಬ್ಬರಿಗೂ ಸಹಿತ ನಾನು ವೈಯಕ್ತಿಕವಾಗಿರ್ತಕ್ಕಂಥ ಕಾಗದವನ್ನು ಬರೆದು ಯಾಕೆ ತಡವಾಗಿದೆ ಅನ್ನುವಂಥದ್ದನ್ನು ಸಹಿತ ನಾನು ಹೇಳಿದ್ದೀನಿ ಹಾಗಾಗಿ ತಮಗೆ ಆ ಗುರುತಿನ ಚೀ ಗುರುತಿನ ಕಾರ್ಡ್ ಬಂದಾಗ ಗುರುತಿನ ಚೀಟಿ ಬಂದಾಗ ತಮಗೆ ಅರ್ಥ ಆಗುತ್ತೆ ಆದರೂ ಸಹಿತ ನಾವು ನಿರಂತರವಾಗಿ ಈ ಕಾರ್ಯದಲ್ಲಿ ತೊಡಗಿಡ್ತೀವಿ ಇದರ ಅರ್ಥ ನಾವು ಇದರ ಅರ್ಥ ನಾವು ಎಲ್ಲೋ ಎಲ್ಲೋ ನಾವು ನಮ್ಮ ವೇಗವನ್ನು ಕಡಿಮೆ ಮಾಡಿದ್ದೀವಿ ಅಂತಲ್ಲ ಆ ವೇಗ ಅದೇ ಥರ ಇದೆ ಕಾಣದ ಸಮಸ್ಯೆಗಳು ಅನೇಕ ಬಂತು ಯುಕ್ರೇನ್ ಯುದ್ಧ ಆಗತ್ತೆ ಅನ್ನೋದು ನಮ್ಮ ಕೈಯಲ್ಲಿ ವಿದೇಶದಿಂದ ಬರುವ ಕಾರಣ ಅದರ ಸರಬರಾಜಿನಲ್ಲಿ ವ್ಯತ್ಯಯ ಖಂಡಿತವಾಗಿ ಸರ್ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಪರಿಹರಿಸುವಂತ ದಿನ ಬರಲಿ ಅಂತ ಆಶಿಸೋಣ ಈಗ ಮತ್ತೊಂದು ಕರೆ ಇದೆ ಸರ್ ಹಲೋ ಹಲೋ ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಕಲಬುರಗಿ ನಗರ ಸರ್ ರೇವಣ್ ಸಿದ್ದ ಅಂತ ಹೇಳಿ ರೇವಣ್ ಸಿದ್ದಯ್ಯ ಸರ್ ಒಂದು ಈಗ ತಾಲೂಕಾ ಸಾಹಿತ್ಯ ಸಮ್ಮೇಳನ ಸರ್ ತಾಲೂಕಾ ಅಧ್ಯಕ್ಷರು ಅದರ ಖರ್ಚು ವೆಚ್ಚಗಳ ಹೆಂಗ್ ಸರ್ ಅದು ಪರಿಷತ್ತಿಂದ ಏನಾದರೂ ಅವರಿಗೆ ಕೊಡ್ತಾರ ಅಥವಾ ಇವರೇ ಸ್ವತಃ ಅವ್ರ ಕೈಯಿಂದ ಮಾಡಬೇಕು ಅಧ್ಯಕ್ಷರವರು ರೇವಣ್ ಸಿದ್ದಯ್ಯನವರೇ ಹಾಂ ಸರ್ ಕನ್ನಡ ಸಾಹಿತ್ಯ ಪರಿಷತ್ತು ಮೂರು ಈಗ 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 ನಾನು ಜವಾಬ್ದಾರಿ ತೆಗೆದುಕೊಂಡ ಮೇಲೆ ನಾಲ್ಕು ಹಂತದಲ್ಲಿ ಕೆಲಸವನ್ನು ಮಾಡ್ತೇನೆ ಯಾವುದೆಲ್ಲ ಅದೇ ಮೊದಲೇದಾಗಿ ರಾಜ್ಯ ಮಟ್ಟ ರಾಜ್ಯ ಮಟ್ಟದಲ್ಲಿ ಅಂತಂದರೆ ಇದಕ್ಕೆ ಇವತ್ತು ನಾವು ಕೇಂದ್ರ ಸಮಿತಿ ಅಂತ ಹೇಳ್ತೀವಿ ಕೇಂದ್ರ ಕನ್ ಕೇಂದ್ರಕ್ಕೆ ಉದಾಹರಣೆಗೆ ಅಧ್ಯಕ್ಷ ನಾನು ಇದು ಬರೀ ಬರಿ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಆರು ಗಡಿ ರಾಜ್ಯಗಳಿಗೂ ಮತ್ತು ಹೊರ ಹೊರ ರಾಜ್ಯಗಳು ಮತ್ತು ಹೊರ ದೇಶಗಳು ಹೊರನಾಡ ಘಟಕಗಳು ಹೊರನಾಡ ಘಟಕಗಳು ಮತ್ತು ಹೊರ ದೇಶಗಳ ಘಟಕ ಇವೆಲ್ಲವಕ್ಕೂ ಸಹಿತ ಅಧ್ಯಕ್ಷ ನಾನೇ ಓಹೋ ಹಾ ಅಲ್ಲಿರ್ತಕ್ಕಂಥದ್ದು ನಮ್ಮ ಅಂಗ ಅಂಗಸಂಸ್ಥೆಗಳಾಗತ್ತೆ ಹಾ ಕೆಲವು ಕೆಲವು ಕಡೆ ಆರು ಜಿಲ್ಲೆಗಳು ಆರು ಗಡಿ ರಾಜ್ಯಗಳೇನಿದೆ ಆ ಗಡಿ ರಾಜ್ಯಗಳು ಅಂತಂದರೆ ಮಹಾರಾಷ್ಟ್ರ ಗೋವಾ ತೆಲಂಗಾಣ ಆಂಧ್ರಪ್ರದೇಶ ಮತ್ತೆ ಕೇರಳ ಈ ಕಡೆ ತಮಿಳ್ನಾಡು ತಮಿಳ್ನಾಡು ತಮಿಳುನಾಡು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರಿರೋದ್ರಿಂದ ಅಲ್ಲಿಯೂ ಸಹಿತ ಚುನಾವಣೆ ನಡೆದಿರ್ತಕ್ಕಂಥ ಓಹೋ ಹಾಂ ಆದರೆ ಹೊರ ರಾಜ್ಯಗಳಿಗೆ ನಾನು ನಾಮಕರಣವನ್ನು ಮಾಡ್ತಕ್ಕಂಥ ಅದೇ ಥರ ಹೊರ ದೇಶಗಳಿಗೆ ಅಲ್ಲಿ ಅನೇಕ ಕಡೆ ಅನೇಕ ಹೆಸರಿನಲ್ಲಿ ಕನ್ನಡ ಸಂಘ ಸಂಸ್ಥೆಗಳಿವೆ ಅವನ್ನು ನಾವು ಅಂಗಸಂಸ್ಥೆಯನ್ನಾಗಿ ಸ್ವೀಕಾರ ಮಾಡ್ತಾ ಇದ್ದೀವಿ ಓಹೋ ಅಂದರೆ ಒಟ್ಟು ಉದ್ದೇಶ ಏನಂದರೆ ಇಡೀ ವಿಶ್ವದಲ್ಲಿ ಕನ್ನಡ ಒಂದಾಗಬೇಕು ಇವರ ಪ್ರಶ್ನೆ ಅನುಸಾರ ಈ ಎಲ್ಲ ಘಟಕಗಳ ಅದಕ್ಕೆ ಬರ್ತಾ ಇದೆ ಹಾಗಾಗಿ ಕರ್ನಾಟಕದ ಮಟ್ಟಿಗೆ ಬಂದರೆ ಒಂದು ಇಡೀ ತಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಎಂಬತ್ತಾರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಹೌದು ಇದು ಭಾರತ ಮಟ್ಟದಲ್ಲಿ ಅದನ್ನು ಅಖಿಲ ಭಾರತ ಅಖಿಲ ಭಾರತ ಮಟ್ಟದಲ್ಲಿ ನಡೆಯುತ್ತೆ ಮುಂದೆ ನಡೀತಾ ಇರತಕ್ಕಂಥದ್ದು ಮಂಡ್ಯದಲ್ಲಿ ಈ ವರ್ಷ ಮಂಡ್ಯದಲ್ಲಿದೆ ಜೊತೆಗೆ ಜಿಲ್ಲಾ ಇವಾಗ ಮೂವತ್ತೊಂದು ಜಿಲ್ಲೆಗಳು ಕರ್ನಾಟಕದಲ್ಲಿದೆ ಮತ್ತು ಆರು ಗಡಿ ರಾಜ್ಯಗಳಲ್ಲಿ ಅಲ್ಲಿ ಹೌ ಘಟಕಗಳಿದೆಯಲ್ಲ ಅಲ್ಲಿ ವರ್ಷಕ್ಕೆ ಒಂದು ಸರ್ತಿ ನಾವು ಜಿಲ್ಲಾ ಸಮ್ಮೇಳನಗಳು ಆರು ರಾಜ್ಯಕ್ಕೆ ಅಂದರೆ ಆರು ಗಡಿ ರಾಜ್ಯಕ್ಕೆ ಗಡಿ ರಾಜ್ಯ ಸಮ್ಮೇಳನಗಳು ಅಂತ ಮಾಡ್ತೀವಿ ಅದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಐದು ಲಕ್ಷ ರೂಪಾಯಿ ಅನುದಾನವನ್ನು ಕೊಡುತ್ತೆ ಪ್ರತಿ ಘಟಕಕ್ಕೆ ಪ್ರತಿ ಪ್ರತಿ ಘಟಕ ಅಂದರೆ ತಾಲೂಕು ಅದಕ್ಕೆ ಅಂದರೆ ಜಿಲ್ಲಾ ಘಟಕ ಮತ್ತು ಗಡಿ ನಾಡ ಘಟಕ ಅದರ ಜೊತೆಗೆ ತಾಲೂಕುಗಳಿಗೆ ಮಾಡೋದಕ್ಕೆ ಸಹಿತ ಕೊಡ್ತೀವಿ ಅದಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಒಂದು ಲಕ್ಷ ರೂಪಾಯಿ ಹೌದು ಓಹೋ ಹಾಂ ಈಗ ಮುಂದೆ ನಾವು ಹೋಬಳಿ ಮಟ್ಟದಲ್ಲಿಯೂ ಸಹಿತ ಮಾಡಬೇಕು ಓ ಹೌದು ಹೋಬಳಿ ಮಟ್ಟದಲ್ಲಿ ಘಟಕಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ತಿದ್ದುಪಡಿಯಲ್ಲಿ ಈಗಾಗಲೇ ಅನುಮೋದನೆ ಸಿಕ್ಕಿದೆ ನಾವು ಸರ್ಕಾರಕ್ಕೆ ಕ್ರಿಯಾ ಯೋಜನೆಯನ್ನು ಕಳಿಸಿದ್ದೀವಿ ಓಹೋ ಆ ಕ್ರಿಯಾ ಯೋಜನೆಯಲ್ಲಿ ಇಷ್ಟು ನಮಗೆ ಖರ್ಚಾಗತ್ತೆ ಅದಕ್ಕೆ ತಾವು ಇಷ್ಟು ಅನುದಾನ ಕೊಡಿ ಅಂತ ನಾವು ಕೇಳಿದ್ದೀವಿ ಅನುದಾನ ಬಂದ ಮೇಲೆ ನಾವು ಹೋಬಳಿ ಸಹಿತ ಮಾಡ್ತೀವಿ ಹಾಗಾದ್ರೆ ಮಟ್ಟಿಗೆ ಹೇಳೋಣ ತಾಲೂಕು ಮಟ್ಟದ ಸಮ್ಮೇಳನಕ್ಕೆ ಒಂದು ಲಕ್ಷ ಒಂದು ಲಕ್ಷ ಸಾವರಮಠ ಅವರು ಕೇಳಿದ್ದಾರೆ ಅಂತ ಅನಿಸ್ತದೆ ಈ ರೀತಿಯ ಒಂದು ಅದರ ಹಿನ್ನೆಲೆ ಹೇಳಿದೆ ಹೌದು ಹಿನ್ನೆಲೆ ಹೇಳಿದಾಗ ಅವ್ರಿಗೆ ಅವ್ರಿಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಹೌದು ಹೌದು ಆತ್ಮೀಯ ಕೇಳಿಗರೆ ಮತ್ತೆ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗಳ ಕಾರ್ಯ ಶೈಲಿ ಹೇಗಿರುತ್ತದೆ ಕನ್ನಡ ನಾಡಿನಲ್ಲಿ ಹೇಗೆ ಪರಿಷತ್ ಕಾರ್ಯಾರಂಭ ಮಾಡಿದೆ ಅನ್ನೋದರ ಬಗ್ಗೆ ಒಂದು ಹೊಸ ರೂಪ ಹೊಸ ಸ್ವರೂಪ ಹೊಸ ಸ್ಪರ್ಶದೊಂದಿಗೆ ಡಾಕ್ಟರ್ ಮಹೇಶ್ ಜೋಶಿಯವರು ಕಾರ್ಯನಿರತರಾಗಿದ್ದಾರೆ ಕನ್ನಡವನ್ನು ಕಟ್ಟಬೇಕು ಕನ್ನಡದ ಮನಸ್ಸನ್ನು ಕಟ್ಟಬೇಕು ಅನ್ನೋದರಲ್ಲಿ ಭಾಳ ಮುಂಚೂಣಿಯಲ್ಲಿ ನಿಂತು ಕೆಲಸ ಕಾರ್ಯವನ್ನು ಮಾಡ್ತಾರೆ ಸರ್ ನೀವು ಬರುವಾಗ ಭಾಳಷ್ಟು ಕನಸುಗಳನ್ನು ಹೊತ್ತಿದ್ರಿ ಯಾಕಂದರೆ ಹಿಂದೆ ಆದದ್ದು ಆಗಬಾರ್ದು ಒಳ್ಳೆತನದ ಕೆಲಸಗಳಾಗಬೇಕು ಅನ್ನೋದು ನೀವು ಬ ಕಾರ್ಯಾರಂಭ ಮಾಡಿದ ಮೇಲೆ ಯಾವ ರೀತಿಯ ಹೊಸತನದ ಹೊಸ ಸ್ಪರ್ಶವನ್ನು ಕೊಟ್ಟಿದ್ದೀರಿ ಸರ್ ಹೊಸತನವನ್ನು ತರ್ದು ತರಬೇಕು ಜೊತೆಗೆ ತಮಗೆ ಗೊತ್ತಿದೆ ನಾನು ದೂರದರ್ಶನದಲ್ಲಿದ್ದಾಗ ದೂರದರ್ಶನ ಸಮೀಪ ದರ್ಶನ ಆಗಬೇಕು ಅಂತ ಉದ್ದೇಶದಿಂದ ನಾನು ಕಾರ್ಯವನ್ನು ಮಾಡಿ ಮಾಡೋದಕ್ಕೆ ಪ್ರಾರಂಭ ಇಲ್ಲಿಯೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗಬೇಕು ಒಂದು ಕಡೆ ಎಲ್ಲೋ ಒಂದು ಕಡೆ ಕನ್ನಡ ಸಾಹಿತ್ಯ ಪರಿಷತ್ತು ಅಂದರೆ ಸಾಹಿತಿಗಳ ಪರಿಷತ್ತು ಅನ್ನುವಂತಹ ಅರ್ಥದಲ್ಲಿ ಭಾಳ ಜನ ತಿಳ್ಕೊಂಡಿದ್ರು ಹೌದು ಓ ಇವಾಗ ಸರ್ ನಾನು ಸಾಹಿತ್ಯ ಪರಿಷತ್ ಸದಸ್ಯ ಆಗ್ಬೋದಾ ಆದರೆ ನಾನು ಪುಸ್ತಕ ಬರೆದಿಲ್ಲ ಸರ್ ನನಗೇನು ಗೊತ್ತಿಲ್ಲ ಸರ್ ಸಾಹಿತ್ಯನೇ ಗೊತ್ತಿಲ್ಲ ಅಂತ ಅನೇಕರು ಕೇಳ್ತಾಯಿದ್ರು ಆವಾಗ ನಾನು ಅವ್ರಿಗೆ ಹೇಳಿದೆ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಪರಿಷತ್ತಲ್ಲ ಇದು ಕನ್ನಡದ ಪರಿ ಅಂದರೆ ಅದಕ್ಕೆ ಅದಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಪ್ರಾರಂಭ ಆಗಿರ್ತಕ್ಕಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಉದ್ದೇಶ ಕನ್ನಡದ ಭಾಷೆ ಕನ್ನಡದ ಸಾಹಿತ್ಯ ಕನ್ನಡದ ಕಲೆ ಕನ್ನಡದ ಜನಪದ ಇವುಗಳ ರಕ್ಷಣೆ ಮತ್ತು ಅಭಿವೃದ್ಧಿ ಅನ್ನುವಂಥದ್ದಿತ್ತು ಅದಕ್ಕೆ ನಾವು ನಿಬಂಧನೆಯನ್ನು ತಿದ್ದುಪಡಿ ಮಾಡಿದಾಗ ಮೂರು ವಾಕ್ ಮೂರು ವಾಕ್ಯಗಳನ್ನು ನಾವು ಸೇರಿಸಿದ್ವಿ ಕನ್ನಡ ಕನ್ನಡಿಗ ಕರ್ನಾಟಕ ಮೂರು ಶಬ್ದಗಳು ಅಂತಲೇ ಹೌದೌದು ಮೂರು ಸ್ಪಷ್ಟವಾಗಿರ್ತಕ್ಕಂಥ ಶಬ್ದ ಕನ್ನಡ ಕನ್ನಡಿಗ ಕರ್ನಾಟಕ ಅಂದರೆ ಭಾಷೆ ಸಾಹಿತ್ಯ ಜಾನಪದ ಕಲೆ ಇವುಗಳ ಜೊತೆಗೆ ಕನ್ನಡ ಕನ್ನಡಿಗ ಕರ್ನಾಟಕದ ರಕ್ಷಣೆ ಮತ್ತು ಅಭಿವೃದ್ಧಿ ಕನ್ನಡ ಸಾಹಿತ್ಯ ಪರಿಷತ್ ಮೂಲ ಆಶಯ ಇದು ಮೂಲ ಧ್ಯೇಯೋದ್ದೇಶಗಳು ಅನ್ನುವಂಥದ್ದು ಹಾಗಾಗಿ ಇದು ಕನ್ನಡ ಕನ್ನಡಿಗ ಕರ್ನಾಟಕ ಅಂತಂದರೆ ಕನ್ನಡ ಅನ್ನುವಂಥದ್ದು ನಮ್ಮ ಭಾಷೆ ಅಸ್ಮಿತೆಯನ್ನು ತೋರಿಸ್ತಕ್ಕಂಥದ್ದು ಸಂಸ್ಕೃತಿಯನ್ನು ತೋರಿಸ್ತಕ್ಕಂಥದ್ದು ನಮ್ಮ ತನವನ್ನು ತೋರಿಸ್ತಕ್ಕಂಥದ್ದು ಇದೆಲ್ಲದು ಎರಡನೇ ಎರಡನೇದಾಗಿ ಎರಡನೇದ ಎರಡನೇದಾಗಿ ಕನ್ನಡಿಗ ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥವ್ರು ಮಾತ್ರ ಅಲ್ಲ ಇಡೀ ವಿಶ್ವದಲ್ಲಿರ್ತಕ್ಕಂಥವ್ರು ಯಾರು ಕನ್ನಡವನ್ನ ಮಾತನಾಡ್ತಾರೆ ಅವರು ಕನ್ನಡಿಗರು ಇದು ಇದು ಇರುವ ಕನ್ನಡಿಗರು ಹೌದು ಆಮೇಲೆ ಎರಡನೇದಾಗಿ ಮಾತೃಭಾಷೆ ಬೇರೆ ಇರ್ಬೋದು ಆದ್ರೆ ಕನ್ನಡ ಮಾತಾಡಿದ್ರೆ ಅವರು ಕನ್ನಡಿಗರೇ ಈಗ ಉದಾಹರಣೆಗೆ ಕನ್ನಡದ ಶ್ರೇಷ್ಠ ಕವಿಗಳು ನೋಡಿ ಹೌದು ಅವರ ಮಾತೃಭಾಷೆ ಬೇರೆ ಆಗಿ ಹೌದು ಕನ್ನಡದ ಆಸ್ತಿ ಎನಿಸಿಕೊಂಡಂತ ಮಾಸ್ತಿಯವರ ಮಾತೃಭಾಷೆ ತಮಿಳು ಬೇಂದ್ರೆ ವರಕವಿ ಬೇಂದ್ರೆಯವರ ಮಾತೃಭಾಷೆ ಮರಾಠಿ ಮರಾಠಿ ಕಸ್ತೂರಿ ಅವರ ಮಾತೃಭಾಷೆ ಮಲಯಾಳಂ ಮಂಜೇಶ್ವರ ಗೋವಿಂದಪ್ಪ ಅವರದ್ದು ಕೊಂಕಣಿ ಕೊಂಕಣಿ ಕೈಯಾರ ಕಿಂಜಣ್ಣರದ್ದು ತುಳು ಮತ್ತೆ ಹಾಗಾಗಿ ಮಾತೃಭಾಷೆ ಅದಕ್ಕೆ ನಾನು ಹೇಳ್ತಾರೆ ಅವರು ಕನ್ನಡಿಗ ಅಂದರೆ ಯಾರು ಕನ್ನಡವನ್ನು ಮಾತನಾಡ್ತಾರೆ ಕನ್ನಡವನ್ನು ಅರ್ಥ ಮಾಡ್ಕೋತಾರೆ ಕನ್ನಡವನ್ನು ಬರೀತಾರೆ ಅವರೆಲ್ಲರೂ ಸಹಿತ ಕನ್ನಡಿಗರು ಅನ್ನುವಂತಹದ್ದು ಜೊತೆಗೆ ಎಲ್ಲಕ್ಕಿಂತ ಇನ್ನೂ ಹೆಚ್ಚಿನದಾಗಿ ವಿದೇಶಿಯರು ಸಹಿತ ಉದಾಹರಣೆಗೆ ಮೊಟ್ಟ ಮೊದಲನೆಯ ನಿಘಂಟನ್ನು ಬರೆದಿರ್ತಕ್ಕಂಥ ರೆವರೆಂಡ್ ಫರ್ಡಿನಾಂಡ್ ಕಿಟ್ಲ ಅವರ ಮಾತೃಭಾಷೆ ಜರ್ಮನ್ ಹೌದು ನಾವು ಕಬ್ಬನ್ ಹೆಸರನ್ನು ಹೇಳ್ತೇವೆ ಕಬ್ಬನ್ ಪಾರ್ಕ್ ಅಂತ ಹೇಳ್ತೀವಿ ಮಾರ್ಕ್ ಕಬ್ಬನ್ ಕನ್ನಡದಲ್ಲಿ ಆಡಳಿತವನ್ನು ಮಾಡಿರ್ತಕ್ಕಂಥವ್ನು ಅವನ ಮಾತೃಭಾಷೆ ಇಂಗ್ಲಿಷ್ ಎರಡನೇದಾಗಿ ಸರ್ ಮನ್ರು ಅಂತಕ್ಕಂಥದ್ದು ಯಾಕಂದ್ರೆ ಇವತ್ತು ನಾವು ಕಲ್ಯಾಣ ಕರ್ನಾಟಕದಲ್ಲಿದ್ದೀವಿ ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿಯ ಕಮಿಷನರ್ ಆಗಿದ್ದರು ಮನ್ರೋ ಅವರು ಅವರು ಸಂಪೂರ್ಣವಾಗಿರ್ತಕ್ಕಂತಹ ಕನ್ನಡವನ್ನು ಆಡಳಿತವನ್ನು ಮಾಡಿರೋದು ಮತ್ತು ಜೊತೆಗೆ ಎಲ್ಲರ ಜೊತೆ ಅವರು ಕನ್ನಡದಲ್ಲೇ ಮಾತನಾಡ್ತಾರೆ ಅವ್ರಿಗೆ ಎಲ್ಲರೂ ಕನ್ನಡದವ್ರು ಏನಂದರೆ ಮನೋರ ಅಪ್ಪ ಅಂತಕ್ಕಂಥದಕ್ಕೆ ಮನರ ಅಣ್ಣ ಅಂತ ಕೇಳಿದ್ರು ಹಾಗಾಗಿ ಅವ್ರದ್ದು ಮಾತೃಭಾಷೆ ಎಲ್ಲೂ ಬೇರೆ ಆಗಿದ್ರು ಸಹಿತ ಕನ್ನಡ ಅವರು ಕನ್ನಡವನ್ನು ಮಾತೃಭಾಷೆಗಿಂತ ಹೆಚ್ಚಿನದಾಗಿ ಅವರು ಗೌರವಿಸಿ ಕನ್ನಡದ ಸೇವೆಯನ್ನು ಮಾಡಿದರು ಅಂದರೆ ಆ ಆಶಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕೆಲಸ ಮಾಡಬೇಕು ಎಂಬುದು ನಿಮ್ಮ ಉದ್ದೇಶ ಹೌದು ಹಾಗಾಗಿ ಹಾಗಾಗಿ ಕನ್ನಡ ಕನ್ನಡಿಗ ಕರ್ನಾಟಕ ಕರ್ನಾಟಕದ ಸಮಸ್ಯೆಗಳು ನೆಲ ಜಲ ಭಾಷೆ ಏನೇ ಬಂದನು ಸಹಿತ ಇವೆಲ್ಲವುಗಳನ್ನು ಸ್ಪಂದಿಸ್ತಕ್ಕಂಥ ಇವೆಲ್ಲ ಸಮಸ್ಯೆಗಳಿಗೆ ಸಾಹಿತ್ಯ ಪರಿಷತ್ತು ಮೊದಲನೆಯ ನಾವು ಹೇಳಬೇಕಂದ್ರೆ ಮೊದಲೇ ಸಾಲಿನಲ್ಲೇ ಇದ್ದು ಕೆಲಸವನ್ನ ಮಾಡ್ತಕ್ಕ ಸರ್ ಒಂದು ಕರೆ ಇದೆ ಕರೆಯನ್ನು ಸ್ವೀಕರಿಸಿ ಮತ್ತೆ ನಮ್ಮ ಮಾತನ್ನ ಮುಂದುವರಿಸೋಣ ಹಲೋ ಹಲೋ ಸರ್ ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ರಿ ಸರ್ ಪ್ರಸಾರ ಭಾರತೀಯ ಒಬ್ರು ಮಾಜಿ ಅಧಿಕಾರಿ ಒಬ್ರು ಹಾಲಿ ಅಧಿಕಾರಿ ಇಬ್ಬರಿಗೂ ನಮಸ್ಕಾರ ತಾವು ಯಾರು ಮಾತಾಡ್ತಾ ಇದ್ರಿ ಸರ್ ವಾಸುದೇವ್ ಪಾಟೀಲ್ ಸರ್ ವೈಜಾಪುರ ಆಳಂದ ತಾಲೂಕು ವಾಸುದೇವ್ ಪಾಟೀಲ್ ಮಾತಾಡ್ತಾ ಇದ್ದಾರೆ ಹೇಳ್ರಿ ಪಾಟೀಲ್ ರೀ ನಮಸ್ಕಾರ ಹೇಳಿ ನಮಸ್ಕಾರ ಸರ್ ಹೇಳ್ರಿ ಆರಾಮಿದ್ದೀರಿ ಆರಾಮಿದ್ದೀವಿ ಸರ್ ಹೇಳಿ ಸರ್ ಆರಾಮಿದ್ದೀನಿ ಸರ್ ಹಾ ಆರಾಮಿದ್ದೀನಿ ಸರ್ ಹಾ ನಂದೊಂದು ಪ್ರಶ್ನೆ ಸರ್ ಹೇಳಿ ಸರ್ ಈಗ ಸಾಹಿತ್ಯದಲ್ಲಿ ಕಾಲಿಡ್ಬೇಕಾದ್ರೆ ಏನೋ ಸ್ವಲ್ಪ ಅಳಕಿರ್ತದ ಏನಾದ್ರು ಕಾರ್ಯಯೋಜನೆಯ ತರಬೇತಿ ಕೊಡ್ಲಿಕ್ಕೆ ಏನಾದ್ರೂ ಕಾರ್ಯ ಯೋಜನೆ ತಮ್ಮ ಸಂಸ್ಥೆಯಲ್ಲಿ ಹಾಕೊಂಡಿದೀರ ಈಗ ತಾವು ಹೇಳಿದ್ರಿ ಸಾಹಿತ್ಯ ಅಂತಕ್ಕಂಥದ್ದು ಮೂಲತಃ ಎಲ್ಲರಲ್ಲೂ ಎಲ್ಲರಲ್ಲೂ ಸಹಿತ ಸಾಹಿತ್ಯದ ಭಾವನೆ ಇದ್ದೇ ಇದೆ ಅನ್ನುವಂತದ್ದನ್ನ ನಾನು ನಂಬಿರ್ದವ್ನು ಎಲ್ಲರ ಎಲ್ಲರಲ್ಲೂ ಕಲೆ ಇದೆ ಅಂತಕ್ಕಂಥದ್ದು ಎಲ್ಲ ಎಲ್ಲರಲ್ಲೂ ಸಾಹಿತ್ಯದ ಭಾವನೆ ಇದೆ ಅಂತಕ್ಕಂಥದ್ದು ಆದರೆ ಅದನ್ನು ಹೊರಗಡೆ ತರಬೇಕಾದರೆ ಕೆಲವೊಬ್ಬರಿಗೆ ಅವಕಾಶಗಳು ಸಿಗುತ್ತೆ ಕೆಲವೊಬ್ಬರಿಗೆ ಅವಕಾಶ ಸಿಗಲ್ಲ ಅಂತಕ್ಕಂಥದ್ದು ಹಾಗಾಗಿ ತಾವೇನು ಹೇಳಿದ್ರಿ ಸಾಹಿತ್ಯದ ಆಸಕ್ತಿ ಇರ್ತಕ್ಕಂಥವರು ಅವ್ರಿಗೆ ಅದನ್ನು ಹೇಗೆ ಬರೀಬೇಕು ಅನ್ನುವಂಥದ್ದು ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೆಲವು ಸ ಕೆಲವು ಜಿಲ್ಲಾ ಘಟಕಗಳ ಜೊತೆಗೆ ಸೇರಿ ನಾವು ವರ್ಕ್ಶಾಪ್ಗಳನ್ನು ಮಾಡ್ತಾಯಿದ್ದೀವಿ ಆ ವರ್ಕ್ಶಾಪ್ಗಳಲ್ಲಿ ಒಂದು ದಿನದ್ದು ಎರಡು ದಿನದ್ದು ಈ ಥರ ಈ ಥರ ಮಾಡಿದಾಗ ಹೇಗೆ ಬರೀಬೇಕು ಸಾಹಿತ್ಯ ಸಾಹಿತ್ಯ ಯಾವ ಚೌಕಟ್ಟಿನಲ್ಲಿರಬೇಕು ಏನು ಅಂತಕ್ಕಂಥ ಮೂಲಭೂತವಾಗಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ಅದು ತಾವು ಹೇಳಿದಾಗಲೇ ಈಗಾಗಲೇ ಆ ಕಾರ್ಯ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದು ಸರಿ ಸರಿ ಧನ್ಯವಾದ ವಾಸ್ತೇವ್ ಪಾಟೀಲ್ರೆ ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ಧನ್ಯವಾದ ಸರ್ ತಾವು ಕ ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನೋ ಆಶಯದೊಂದಿಗೆ ಕೆಲಸ ಮಾಡಿದಿರಿ ಜೊತೆಗೆ ಅನೇಕ ತಿದ್ದುಪಡಿಗಳನ್ನು ತಂದು ಜನಸಾಮಾನ್ಯ ಕೃಷ್ಣರಾಜ ಪರಿಷತ್ ಮಂದಿರ ಅಂತ ಹೇಳಿದರೆ ಅದು ಕನ್ನಡಿಗನ ಮಂದಿರವಾಗಬೇಕು ಅನ್ನ ಕನ್ನಡದ ಹೃದಯ ಸಾಮ್ರಾಟನ ಮಂದಿರ ಆಗಬೇಕು ಅಂತ ತಾವು ಬಯಸಿಕೊಂಡು ಬದಲಾವಣೆಯನ್ನು ತಂದಿರಿ ತಿದ್ದುಪಡಿಯನ್ನು ತಂದಿರಿ ತಿದ್ದುಪಡಿಯ ಅನುಷ್ಠಾನ ಹೇಗೆ ನಡೀತಾ ಇದೆ ಸರ್ ಮೊದಲನೇದಾಗಿ ನಾನು ಭಾಳ ಸ್ಪಷ್ಟವಾಗಿ ನನ್ನ ಪ್ರಣಾಳಿಕೆಯಲ್ಲಿ ಹೇಳಿದೆ ಹೌದು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪನೆ ಆಗಿತ್ತು ಸಾಹಿತ್ಯ ಪರಿಷತ್ತು ಆವಾಗಿನ ಕಾಲಕ್ಕೆ ಸರಿಯಾಗಿ ತಕ್ಕಂತೆ ಹತ್ತಿದ ಆವಾಗ ಅಲ್ಲಿಯ ನಿಯಮಗಳು ಬದಲಾದ ವಾತಾವರಣ ಅದರಲ್ಲೂ ಸಹಿತ ಇವತ್ತು ತಂತ್ರಜ್ಞಾನವನ್ನು ಉಪಯೋಗಿಸಬೇಕು ಅನ್ನುವಂಥದ್ದು ಈಗ ನೋಡಿ ಎಲ್ಲರ ಹತ್ರನು ಭಾರತ ಇವತ್ತು ವಿಶ್ವದಲ್ಲಿ ಎರಡನೇ ಸ್ಥಾನದಲ್ಲಿದೆ ಏನಂದ್ರೆ ಮೊಬೈಲ್ಗಳನ್ನು ಉಪಯೋಗ ಸ್ಮಾರ್ಟ್ ಹೌದು ಹೌದು ಆಂಡ್ರಾಯ್ಡ್ ಫೋನ್ ಮೊಬೈಲ್ ಹಾಗಾಗಿ ಜೊತೆಗೆ ನಮ್ಮ ಜನರೇಷನ್ ಇದು ನೋಡಿ ನಾವು ಎಲ್ಲವನ್ನು ನೋಡಿದವ್ರು ನಾವು ಟೆಲಿಗ್ರಾಮ್ ಅನ್ನು ನೋಡಿದ್ರು ಇವತ್ತು ಮೊಬೈಲ್ ಗಳನ್ನು ನೋಡಿದ್ರು ಹಾಗಾಗಿ ಕಾಲ ಕಾಲ ತಕ್ಕಂತೆ ನಾವೇನಾದ್ರೂ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಹಿಂದೆ ಅದಕ್ಕಾಗಿ ಪರಿಷತ್ತಿನಲ್ಲಿ ತಂತ್ರಜ್ಞಾನವನ್ನು ಉಪಯೋಗ ಉಪಯೋಗಿಸಬೇಕಾದ್ರೆ ತಿದ್ದುಪಡಿ ಆಗ್ಲೇ ಇಲ್ಲವಾದ ನೀವು ಸಾಧ್ಯ ಇಲ್ಲ ಈಗ ಅರ್ಜಿಯನ್ನು ಪಡೆಯಬಹುದು ಸದಸ್ಯತ್ವ ಆಗಬೇಕಾಗಿದೆ ಅನ್ನೋ ಇತ್ತು ಆ ಅರ್ಜಿ ಇವಾಗ ನೀವು ಮೊಬೈಲಲ್ಲಿರಬೇಕಾದ್ರೆ ಹೇಗೆ ಮಾಡ್ತೀರ ಹೌದು ಹೌದು ಹಾಗಾಗಿ ಹಾಗಾಗಿ ನಾನು ಹದಿನೊಂದು ಹನ್ನೊಂದು ಗೌರವಾನ್ವಿತ ಸದಸ್ಯರನ್ನು ಹೊಂದಿರತಕ್ಕಂಥ ಜೊತೆಗೆ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ತಿದ್ದುಪಡಿ ಸಲಹಾ ಸಮಿತಿಯನ್ನು ಮಾಡಿದೆ ಓಹೋ ನ್ಯಾಯಮೂರ್ತಿ ಅರಳಿ ನಾಗರಾಜ್ ಅವರನ್ನ ಯಾಕೆ ನಾವು ಆ ತಿದ್ದುಪಡಿ ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ವಿ ಅಂದರೆ ಮೊಟ್ಟ ಮೊದಲನೇ ಬಾರಿಗೆ ಕರ್ನಾಟಕದ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡದಲ್ಲಿ ತೀರ್ಪನ್ನು ಕೊಟ್ಟಿರಬಹುದು ಅಂದರೆ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡವನ್ನು ಅರಳಿಸಿದಂತ ಅರಳಿನ ನಿಜ ಜೊತೆಗೆ ಕಾನೂನಾತ್ಮಕವಾಗಿ ಇದು ಸರಿ ಆಗ್ಬೇಕಲ್ಲ ಇಲ್ಲೂ ಸಹಿತ ನಾಳೆ ಕೋರ್ಟ್ಗಳಲ್ಲಿ ಹೋಗಿ ಅದು ಹೌದು ಹೌದು ಅದಕ್ಕೋಸ್ಕರ ಇನ್ನು ಅದಕ್ಕೆ ಇನ್ನೊಬ್ಬರು ಜಿಲ್ಲಾ ಸತ್ರ ನ್ಯಾಯಾಧೀಶರಾಗಿ ನಿವೃತ್ತರಾಗಿರ್ತಕ್ಕಂಥ ಶಿವಲಿಂಗೇಗೌಡರು ಜೊತೆಗೆ ಕಾನೂನ ಜೊತೆ ಮತ್ತೆ ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥವರು ವಾಸ್ತವಿಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಳಿತದಲ್ಲಿ ಏನೇನು ತೊಂದರೆಗಳು ಬಂತು ಅನ್ನುವಂಥದ್ದನ್ನು ತಿಳ್ಕೊಳ್ಳೋ ಸಲುವಾಗಿ ಅದನ್ನು ಅವ್ರ ಕಣ್ಣಿಂದ ನಾವು ತಿಳ್ಕೊಂಡು ಅದನ್ನು ಹೇಗೆ ಬಗೆಹರಿಸ್ಬೇಕು ಅನ್ನೋಂಥದ್ದಕ್ಕೋಸ್ಕರವಾಗಿ ಜಿಲ್ಲಾ ಅಧ್ಯಕ್ಷರುಗಳು ಜೊತೆಗೆ ಈಗಿರ್ತಕ್ಕಂಥ ಇಬ್ಬರು ಜಿಲ್ಲಾಧ್ಯಕ್ಷರುಗಳು ಎಲ್ಲ ಸೇರಿ ಒಂದು ಹನ್ನೊಂದು ಜನರ ಸಮಿತಿ ಸಮಿತಿಯನ್ನು ಮಾಡಿದ್ವಿ ಜೊತೆಗೆ ಚುನಾವಣೆಯನ್ನು ಮಾಡಿರ್ತಕ್ಕಂಥ ಚುನಾವಣಾ ಅಧಿಕಾರಿಯೂ ಸಹಿತ ಅದರ ಸದಸ್ಯರಾಗಿತ್ತು ಹಾಗಾಗಿ ಒಟ್ಟು ಇದರ ತಿದ್ದುಪಡಿ ಆಗಬೇಕು ಅನ್ನುವಂಥದ್ದು ಅದರಲ್ಲಿ ಮೊಟ್ಟ ಮೊದಲೇದಾಗಿ ನಾನು ಮಾಡಿದ್ದು ಅಂದರೆ ಇದು ಜನಸಾಮಾನ್ಯರ ಆಗಬೇಕು ಅಂದರೆ ಆಜೀವ ಸದಸ್ಯರ ಶುಲ್ಕ ಜನಸಾಮಾನ್ಯರು ಸಹಿತ ಕೊಡುವಂತಹ ಸಾಮರ್ಥ್ಯಕ್ಕೆ ಸರಿಯಾಗಿರಬೇಕು ಅನ್ನುವಂಥ ದೃಷ್ಟಿಯಿಂದ ಮೊದಲು ಸಾವಿರ ರೂಪಾಯಿ ಇತ್ತು ಈಗ ಎರಡು ಐವತ್ತು ರೂಪಾಯಿ ನೀವು ಹೇಳಿದ್ರಿ ನೂರ ರೂಪಾಯಿ ಸ್ಮಾರ್ಟ್ ಕಾರ್ಡ್ ಹೌದು ನೂರ ರೂಪಾಯಿ ಸ್ಮಾರ್ಟ್ ಕಾರ್ಡ್ ಇದು ಇನ್ನೂರ ಐವತ್ತು ನಾನ್ನೂರು ರೂಪಾಯಿ ಕೊಟ್ಟು ಒಂದು ಸ್ಮಾರ್ಟ್ ಕಾರ್ಡ್ ಕನ್ನಡಿಗೆ ಸಿಗ್ತಾ ಆಮೇಲೆ ಅದು ಅದು ನೀವು ಒಂದೇ ಸರ್ತಿ ಜೀವನದಲ್ಲಿ ಒಂದೇ ಒಂದು ಸರ್ತಿ ಕೊಡೋದು ಮತ್ತೆ ಮತ್ತೆ ಕೊಡಬೇಕಾಗಿಲ್ಲ ಅದಕ್ಕೆ ಆಜೀವ ಸದಸ್ಯರು ಇದು ಹೌದು ಈಗ ಎಷ್ಟು ಸದಸ್ಯರು ಇದ್ದಾರೆ ಸರ್ ಈಗ ನಮಗೆ ಸುಮಾರು ನಾಲ್ಕೂವರೆ ಲಕ್ಷ ಜನ ಆಗಿದ್ದಾರೆ ನಾವು ನಮ್ಮ ಐದು ವರ್ಷಗಳ ಅವಧಿಯಲ್ಲಿ ಒಂದು ಕೋಟಿ ಸದಸ್ಯತ್ವವನ್ನು ಮಾಡಬೇಕು ಅನ್ನೋದು ಓಹೋ ಒಂದು ಕೋಟಿ ಹೌದು ಇನ್ನೂ ಅಭಿಯಾನ ಪ್ರಾರಂಭ ಮಾಡಿಲ್ಲ ಕೋಟಿ ಸದಸ್ಯತ್ವ ಅಭಿಯಾನ ಹೌದು ಇನ್ನೂ ಅಭಿಯಾನ ಪ್ರಾರಂಭ ಮಾಡಿಲ್ಲ ಯಾಕಂದರೆ ತಮಗೆ ಗೊತ್ತಿದೆ ಸಾಹಿತ್ಯ ಸಮ್ಮೇಳನದ ಮೇಲೆ ನಾವು ಲಕ್ಷ್ಯವನ್ನು ಕೊಡಬೇಕಾಗಿತ್ತು ನಮ್ಮ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ಸಾಹಿತ್ಯ ಸಮ್ಮೇಳನ ಅದ್ಭುತವಾಗಿ ಆಗಬೇಕು ದಾಖಲೆಯನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಅಲ್ಲಿ ಕೆಲಸವನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಅಭಿಯಾನವನ್ನು ಪ್ರಾರಂಭ ಮಾಡಲಿಲ್ಲ ಈಗ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಸರ್ ಸದ್ಯದಲ್ಲೇ ಪ್ರಾರಂಭ ಮಾಡ್ತೀವಿ ಯಾಕಂದ್ರೆ ಹೊಸ ಸರ್ಕಾರ ಬಂದಿದೆ ಹೊಸ ಸರ್ಕಾರ ಬಂದ ಮೇಲೆ ಯಾರ್ಯಾರು ಯಾವ್ಯಾವ ಇದರಲ್ಲಿ ಇರ್ತಾರೆ ಮಂತ್ರಿಗಳಾಗ್ತಾರೆ ಏನು ಅನ್ನೋದನ್ನೆಲ್ಲ ನೋಡಿ ಸರ್ಕಾರದ ಜೊತೆಗೆ ಸಹಯೋಗದೊಂದಿಗೆ ಹೌದು ಸಹಕಾರ ಸಹಾಯ ಸಹಯೋಗದೊಂದಿಗೆ ಈ ಕೆಲಸವನ್ನು ಮಾಡೋದಕ್ಕೆ ಅದಕ್ಕೋಸ್ಕರ ಕಾಯ್ತಾ ಇದ್ವಿ ಜೊತೆಗೆ ನಾನು ಹಾಗೆ ನನ್ನ ಪ್ರಣಾಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ಜನಸಾಮಾನ್ಯರ ಆಗೋಕ್ಕೋಸ್ಕರವಾಗಿ ಶುಲ್ಕವನ್ನು ತೆಗೆತ್ತೆ ಕೆಳಗಡೆ ಇಡುತ್ತೆ ಅಂತ ಎರಡನೇದಾಗಿ ಯಾವುದೇ ಕಾರಣಕ್ಕೂ ಸಹಿತ ಕನ್ನಡದ ಶಾಲೆಗಳು ಮುಚ್ಚಿಬಾರ್ದು ಅನ್ನುವಂಥದ್ದು ಕನ್ನಡ ಅನ್ನದ ಭಾಷೆ ಆಗಬೇಕು ಒಳ್ಳೆ ಹಾಂ ಈ ಮೂರು ಮೂರನ್ನು ಉದ್ದೇಶ ಇಟ್ಕೊಂಡಾಗ ಯಾವ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಅಧಿನಿಯಮ ಇದರಲ್ಲಿ ಕೂಡ ಜಾರಿಗೆ ಬಂದಿದೆ ಜಾರಿಗೆ ಬಂದಿದೆ ಹಾಗಾಗಿ ಪ್ರಣಾಳಿಕೆಯಲ್ಲಿ ಏನು ಹೇಳಿರ್ತಕ್ಕಂಥದ್ದು ಅದು ಇವತ್ತು ಕಾನೂನ ರೂಪದಲ್ಲಿ ಬಂದಿರೋದರಿಂದ ಖಂಡಿತವಾಗಿಯೂ ನಮ್ಮ ಕೆಲಸ ಇವತ್ತು ಸುಲಭವಾಗಿದೆ ಆದರೂ ಸಹಿತ ಎಚ್ಚರಿಕೆಯಿಂದ ಈ ಕಾರ್ಯರೂಪಕ್ಕೆ ತರತಕ್ಕಂತಹ ಕೆಲಸವನ್ನು ಮಾಡೋದಕ್ಕೆ ನಾವು ಸನ್ನಡ ಸಾಹಿತ್ಯ ಪರಿಷತ್ತಿನ ಸಂಪೂರ್ಣ ತಂಡ ತಂಡ ಅಂದರೆ ರಾಜ್ಯದ ಪದಾಧಿಕಾರಿಗಳು ಜಿಲ್ಲೆ ಪದಾಧಿಕಾರಿಗಳು ತಾಲೂಕಿನ ಪದಾಧಿಕಾರಿಗಳು ಹಾಗೆ ಹೋಬಳಿ ಮಠದ್ದು ಎಲ್ಲರೂ ಸಹಿತ ಒಟ್ಟಿಗೆ ಸೇರಿ ಅಭಿಯಾನವನ್ನು ಪ್ರಾರಂಭ ತುಂಬಾ ಒಳ್ಳೆಯ ವಿಚಾರ ಸರ್ ಸರ್ ಒಂದು ಕರೆ ಇದೆ ಕರೆಯನ್ನು ಸ್ವೀಕರಿಸೋಣ ಹಲೋ ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್ ನಾನು ಗುಲ್ಬರ್ಗದಿಂದ ಮಾತಾಡ್ತಿರೋದು ತಮ್ಮ ಹೆಸರು ಪ್ರಶ್ನೆ ಕೇಳಿ ನಾಡೋಜಿ ಡಾಕ್ಟರ್ ಮಹೇಶ್ ಜೋಶಿ ಅವರಿದ್ದಾರೆ ನಮ್ಮ ಜೊತೆ ನಮಸ್ಕಾರ ಧನ ಅವರೇ ಹೇಗಿದ್ದೀರಾ ನಮಸ್ಕಾರ ಸರ್ ನಾನು ಲಕ್ಷ್ಮಿ ಪಾಟೀಲ್ ಅಂತ ಗುಲ್ಬರ್ಗಾ ಇಂದ ಮಾತಾಡ್ತಿದೀನಿ ಸರ್ ಹಾ ಹೇಳಿ ಲಕ್ಷ್ಮಿ ಮೇಡಂ ಗೆಲ್ಗೆ ಸಿರಿಗన్నಡಂ ಬಾಳ್ಗೆ ಸರ್ ಏಳ್ಗೆ ಇವಾಗ ನೀವು ಬಾಳ್ಗೆ ಆಯ್ತು ಗೆಲ್ಗೆ ಆಯ್ತು ಏಳ್ಗೆನೋ ಆಗಬೇಕು ಅಂತ ಎಲ್ಲಾ ಸರ್ ಧನ್ಯವಾದಗಳು ಸರ್ ಸರ್ ನನ್ನ ಒಂದು ಪ್ರಶ್ನೆ ಸರ್ ಒಂದು ಕವನ ಸಂಕಲನವನ್ನು ಮಾಡಿದೀನಿ ಸರ್ ಅದನ್ನ publish ಮಾಡ್ಬೇಕಾದ್ರೆ ಸಾಹಿತ್ಯ ಪರಿಷತ್ತಿಂದ ಏನಾದ್ರು ಸಹಾಯ ಇರುತ್ತಾ sir ಅದಕ್ಕೆ ನಾನ್ ಅದನ್ನೇ ಹೇಳಿದ್ದೆ ತಮ್ಗೆ ನಮ್ಮಲ್ಲಿ ಉದಯೋನ್ಮುಖ ಕಲಾವಿದರಿಗೆ ಅದರಲ್ಲೂ ಸಹಿತ ಸಾಹಿತಿಗಳಿಗೆ ಇದು ಸಾಹಿತ್ಯನು ಒಂದು ಕಲೆ ಅಂತಕ್ಕಂಥದ್ದು ನಂಬಿರ್ತಕ್ಕಂಥವ್ನು ಕಲೆ ಅಂದ್ರೆ ಒಳಗಡೆ ಅಭಿವ್ಯಕ್ತಿ ಒಳಗಡೆ ಇರ್ತಕ್ಕಂಥದ್ದು ಹೊರಗಡೆ ತಗಿರತಕ್ಕಂತದ್ದು ಪ್ರತಿಭೆ ಸಾಹಿತ್ಯನು ಸಹಿತ ಪ್ರತಿಭೆ ಇರ್ತಕ್ಕಂಥವ್ರು ಜೊತೆಗೆ ಎಲ್ಲರಲ್ಲೂ ಇದೆ ಅನ್ನುವಂಥದ್ದನ್ನು ನಾನು ನಂಬಿದ್ದೀನಿ ಹಾ ಎಲ್ಲರಿಗೂ ಇದೆ ಅದಕ್ಕೆ ಅದು ಹೊರಗಡೆ ಬರಬೇಕು ಹೊರಗಡೆ ಬಂದಾಗ ಅದಕ್ಕೆ ಉತ್ತೇಜ ಸಿಗಬೇಕು ಈಗ ನೀವು ಹೇಳಿದ್ರಿ ಆಸಕ್ತಿ ಇದೆ ನಾನು ಕವನ ಬರ್ದಿದ್ದೀನಿ ಅಂತ ಪ್ರೋತ್ಸಾಹ ಸಿಗಬೇಕು ಅನ್ನುವಂಥ ಹಾಗಾಗಿ ಹಾಗಾಗಿ ತಾವು ಬರ್ದಿರ್ತಕ್ಕಂಥ ಏನು ಕವನ ಸಂಘ ಕವನಗಳಿವೆ ಇದೆ ಅದು ಅದನ್ನು ನಮ್ಮ ಸಾಹಿತ್ಯ ಪರಿಷತ್ತು ಅದನ್ನು ಪ್ರಕಟಿಸಬೇಕು ಅಂತಂದರೆ ತಾವು ನಮಗೆ ಒಂದು ಅರ್ಜಿಯನ್ನು ಹಾಕಿದಾಗ ನಮ್ಮಲ್ಲಿ ಒಂದು ಸಲಹಾ ಸಮಿತಿ ಅಂತಿದೆ ಪ್ರಕಟಣಾ ಸಲಹಾ ಸಮಿತಿ ಅಂತ ನಾವು ಕೆಲವು ಮಾನ ಮಾನದಂಡಗಳನ್ನು ಹಾಕ್ಕೊಂಡಿದ್ದೀವಿ ದಯವಿಟ್ಟು ಕೇಳಿಯಮ್ಮ ಆ ಮಾನದಂಡಗಳನ್ನು ಹಾಕ್ಕೊಂಡಿದ್ದೀವಿ ಆ ಮಾನದಂಡಗಳನ್ನು ತಾವು ಪೂರೈಸಿದರೆ ಆ ಮಾನದಂಡಗಳನ್ನು ತಾವು ಪೂರೈಸಿದಾಗ ಖಂಡಿತವಾಗಿ ನಾವು ಅದನ್ನು ಪ್ರಕಟಣೆಯನ್ನು ಮಾಡ್ತೀವಿ ಹಾಗಾಗಿ ತಾವು ದಯವಿಟ್ಟು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತಮ್ಮ ಒಂದು ಕಾದಂಬರಿ ಮತ್ತು ಕವನ ಸಂಕಲನವನ್ನು ಕಳಿಸಿ ನಾನು ಆ ಉಪ ಸಮಿತಿಯ ಮುಂದುಗಡೆ ಇಡ್ತೀನಿ ಆಮೇಲೆ ಆಮೇಲೆ ಅದನ್ನ ನೋಡಿ ಏನಾಗತ್ತೆ ಅಂತ ಫಲಿತಾಂಶವನ್ನ ಹೇಳ್ತೀನಿ ಅಮ್ಮ ಧನ್ಯವಾದ ಧನಲಕ್ಷ್ಮಿ ಪಾಟೀಲ್ ಅವರೇ ಕರೆ ಮಾಡಿ ಮಾತಾಡಿದ್ದಕ್ಕಾಗಿ ಸರ್ ಮತ್ತೊಂದು ಕರೆ ಇದೆ ಹಲೋ ಹಲೋ ನಮಸ್ಕಾರ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ನಮಸ್ಕಾರ ಪ್ರವೀಣ್ ಕುಲಕರ್ಣಿ ಅಂತ ಹಾ ಹೇಳಿ ಪ್ರವೀಣ್ ಕುಲಕರ್ಣಿ ಅವರೇ ನಮಸ್ಕಾರ ಪ್ರವೀಣ್ ಅವರೇ ನಮಸ್ಕಾರ ನಮಸ್ಕಾರ ಆರಾಮಿದ್ದೀರಿ ಪ್ರವೀಣ್ ಆರಾಮಿದ್ದೀನಿ ನೋಡ್ರಿ ನಿಮ್ಮ ಹೇಳಿ ಸರ್ ಸರ್ ನಾವು ನಿಮ್ಮನ್ನ ತುಂಬಾ ದಿನದ ಬರೀ ಇದ್ರೊಳಗೆ ಫಂಕ್ಷನ್ ಗಳಲ್ಲಿ ನೋಡ್ತಾ ಬಂದಿದ್ದಿಲ್ಲ ಅಷ್ಟೇ ಹೊರತಾಗಿ ನಿಮ್ಮ ಜೊತೆಗೆ ಸಂಪರ್ಕ ಯಾವಾಗ ಸಾಧ್ಯ ಆಗಿರ್ಲಿಲ್ಲ ಈಗ ಸಂಪರ್ಕ ಪ್ರಾರಂಭ ಆಗಿದೆ ಸಂಪರ್ಕವನ್ನ ನಿರಂತರವಾಗಿ ಕಾಯ್ದುಕೊಂಡು ಹೋಗೋಣಂತೆ ತುಂಬಾ ಸಂತೋಷ ಸರ್ ನನ್ನದೊಂದು ಇದು ಇದೆ ವಿಚಾರ ಇದೆ ನೀವು ಈಗ ಸಾಹಿತ್ಯ ಪರಿಷತ್ತು ಅಂತಂದ್ರೆ ಸಾಹಿತಿಗಳಿಗೆ ಸಂಬಂಧಪಟ್ಟದ್ದಲ್ಲ ಅಥವಾ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ ಅಂತ ಎಲ್ಲ ಹೇಳ್ತೀರಲ್ಲ ನೀವು ವ್ಯಕ್ತಿಯಲ್ಲಿ ಆ ಕನ್ನಡ ಜಾಗೃತಿ ಮೂಡಿಸಕ್ಕೆ ಏನಕ್ಕೆ ಪ್ರೋಗ್ರಾಮ್ ಕೈಗೊಂಡಿದ್ದೀರಿ ಪ್ರಶ್ನೆ ಇದು ಯಾಕೆಂದ್ರೆ ನಾನು ನಂದು ಇನ್ನೊಂದು ವಿಷಯ ಏನಂದ್ರೆ ಈಗ ನಾವು ಹೇಳ್ತೀವಿ ಕನ್ನಡ ಭಾಷೆ ಅತಿ ಶ್ರೇಷ್ಠವಾದದ್ದು ಹೊರನಾಡುಗಳಲ್ಲೆಲ್ಲ ಅದ್ರ ಬೆಲೆ ತುಂಬಾ ಚೆನ್ನಾಗಿದೆ ಮತ್ತೆ ಕರ್ನಾಟಕದಲ್ಲಿ ಯಾರು ಕನ್ನಡ ಮಕ್ಕ ಹಿಂಜರಿತಾರೆ ಬೇರೆ ಭಾಷೆ ಹುಟ್ಟ ಕನ್ನಡ ಕನ್ನಡ ಹುಟ್ಟಲ್ಲ ಆ ಕನ್ನಡ ಸ್ವಾಭಿಮಾನ ಬೆಳೆಸಲಿಕ್ಕೆ ಏನು ಕಾರ್ಯಕ್ರಮ ಕೈಗೊಂಡಿದೆ ನೋಡಿ ಒಂದು ನಮ್ಮಲ್ಲಿ ಗಾದೆ ಮಾತಿದೆ ಹಿತ್ತಲು ಗಿಡ ಮದ್ದಲ್ಲ ಅಂತ ನಮ್ಮ ನಮ್ಮಲ್ಲಿ ಎಲ್ಲೋ ಒಂದು ಕಡೆ ನೀವೇನು ಹೇಳ್ತಿರಲ್ಲ ಕರ್ನಾಟಕದಲ್ಲಿ ಕನ್ನಡವನ್ನು ಮಾತನಾಡ್ತಕ್ಕಂಥ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇದು ಭಾಳ ಸಾಹಿತ್ಯ ಎಲ್ಲ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಭಾಳ ದುಃಖದಿಂದ ಹೇಳ್ತಾ ಇದ್ದೀನಿ ನಾವು ದಕ್ಷಿಣ ಭಾರತದಲ್ಲಿ ನೋಡಿದಾಗ ನೂರಕ್ಕೆ ತೊಂಬತ್ತೇಳು ಜ ತೊಂಬತ್ತೇಳರಷ್ಟು ಜನ ಮಾತನಾಡ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಮಲಯಾಳಂ ಎರಡನೇ ಸ್ಥಾನದಲ್ಲಿ ನೂರಕ್ಕೆ ತೊಂಬತ್ತೆರಡು ಜನ ಮಾತನಾಡ್ತಾ ಇರ್ತಕ್ಕಂಥದ್ದು ತಮಿಳು ಮೂರನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಎಂಬತ್ತಾರರಷ್ಟು ತೆಲುಗು ಅಂದರೆ ಆಂಧ್ರ ಮತ್ತು ತೆಲಂಗಾಣ ಎರಡು ಸೇರಿ ನಾಲ್ಕನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಕರ್ನಾಟಕದ ನಮಗೆ ಭಾಳ ದುಃಖ ಅಂದರೆ ಕನ್ನಡಿಗರು ಕೇವಲ ಅರುವತ್ತ ನಾಲ್ಕು ಜನ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾರಣ ಏನು ಅನ್ನೋದನ್ನು ತಾವು ಹೇಳಿದ್ರಿ ನಮಗೆ ಗೊತ್ತಿದ್ರೂ ಸಹಿತ ಕನ್ನಡ ಮಾತನಾಡಿಬಿಟ್ರೆ ನಮ್ಮ ಪ್ರತಿಷ್ಠೆಯಲ್ಲಿ ಕಡಿಮೆ ಆಗಿಬಿಡತ್ತೆ ಅನ್ನುವಂಥ ಭ್ರಮೆಯಲ್ಲಿರತಕ್ಕಂಥವರು ಭ್ರಮಾಲೋಕದಲ್ಲಿರುವಂಥವ್ರು ಕುಲಕರ್ಣಿಯವರೇ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ಭ್ರಮಾಲೋಕದಲ್ಲಿರ್ತಕ್ಕಂಥವ್ರು ಹಾಗಾಗಿ ಈ ಭ್ರಮೆಯಿಂದ ಹೊರಗಡೆ ಬರಬೇಕು ಅನ್ನುವಂಥದ್ದು ಮೊದಲನೇದಾಗಿ ಎರಡನೇದಾಗಿ ಅವರಿಗೆ ನಾವು ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕದಲ್ಲಿ ಶಾಪಗ್ರಸ್ತವಾಗಿರ್ತಕ್ಕಂಥದ್ದು ಅನ್ನುವಂಥವ್ರು ನೋಡಿ ಆ ಜಲದಿಯನೆ ಜಿಗಿದ ಹನುಮನ್ ಉದಿಸಿದ ನಾಡು ಅಂತ ಕರ್ನಾಟಕಕ್ಕೆ ಕೇಳ್ತೀವಿ ಹನುಮಂತ ಉದಿಸಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ ಕಿಶ್ಕಿಂದೆಯಲ್ಲಿ ಹನುಮಂತ ಹುಟ್ಟಿದ ಅನ್ನುವಂಥದ್ದು ಸಮುದ್ರವನ್ನು ಹಾರಬೇಕು ಅಂತಂದಾಗ ಶಕ್ತಿವಂತನಾಗಿರ್ತಕ್ಕಂಥ ಬಲವಂತನಾಗಿರ್ತಕ್ಕಂಥ ಹನುಮಂತನಿಗೆ ಅವನ ಶಕ್ತಿ ಗೊತ್ತಿರಲ್ಲ ಇವತ್ತು ನಮ್ಮ ಕನ್ನಡದವ್ರದ್ದು ಅದೇ ಸ್ಥಿತಿಯಾಗಿದೆ ನಮ್ಮ ಕನ್ನಡಕ್ಕೆ ಇಷ್ಟು ಶಕ್ತಿ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಜಾಂಬುವಂತನಂತ ಅವನು ಬಂದು ಹೇಳಬೇಕು ಹಾಗೆ ಬೇರೆಯವರು ಬಂದು ಅಯ್ಯೋ ಕನ್ನಡ ಹಿಂಗಿದೆಯಪ್ಪ ಎಂಟು ಜನ ಜ್ಞಾನಪೀಠ ಪ್ರಶಸ್ತಿ ತೊಗೊಂಡಿದ್ದಾರೆ ಎರಡನೇದಾಗಿ ಕನ್ನಡ ಪರಿಪೂರ್ಣವಾಗಿರ್ತಕ್ಕಂಥ ವಿಶ್ವದ ಮೂರು ಭಾಷೆಗಳಲ್ಲಿ ಒಂದು ಅಂತ ವಿದೇಶದವನು ಹೇಳಿದ ಮೇಲೆ ಓ ಹೌದಾ ಅಂತ ನಾವು ಆವಾಗ ಎಚ್ಚೆತ್ಕೊ ಹೆಚ್ಚಿಕೊಳ್ತೀವಿ ಇದು ನಮ್ಮಲ್ಲಿ ಎಲ್ಲೋ ಒಂದು ಕಡೆ ನನಗೆ ನಿಮಗೆಷ್ಟು ನಿಮಗೆ ಎಷ್ಟು ದುಃಖ ಆಗಿದೆ ಅದರ ನೂರರಷ್ಟು ದುಃಖ ಆಗಿದೆ ಆದರೆ ಬದಲಾವಣೆ ಆಗತ್ತೆ ಅನ್ನುವಂತಹ ನಂಬಿಕೆಯಲ್ಲಿರ್ತಕ್ಕಂಥ ವ್ಯಕ್ತಿ ನಾನು ಭವಿಷ್ಯದಲ್ಲಿ ಭವಿಷ್ಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ಯುವ ಜನಾಂಗದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾನು ನನಗೆ ಭಾಳ ಸಂತೋಷ ಯುವ ಜನಾಂಗ ಇವತ್ತು ಕನ್ನಡದತ್ತ ಬರ್ತಾ ಇದೆ ಅನ್ನುವಂಥದ್ದು ನಾನು ದೂರದರ್ಶನದಲ್ಲಿ ಮಧುರ ಮಧುರವಿ ಮಂಜುಳಗಾನ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಎಲ್ಲರೂ ಹೇಳಿದರು ಸಾರ್ ನೀವು ಮಾಡ್ತಕ್ಕಂಥದ್ದು ಎಲ್ಲ ಕಾರ್ಯಕ್ರಮ ನೋಡೋಕ್ಕೆ ಮುದುಕರು ಬರ್ತಾರೆ ವಯಸ್ಸಾದವರು ಬರ್ತಾರೆ ಯಾಕಂದರೆ ಅವರು ಅವ್ರ ಕಾಲದ ಹಾಡುಗಳು ಯುವಜನಾಂಗ ಎಲ್ಲ ಎಲ್ಲಿ ಬರುತ್ತೆ ಅಂದಾಗ ಅದನ್ನು ನಾನು ಸವಾಲನ್ನಾಗಿ ಸ್ವೀಕರಿಸಿ ಮಧುರ ಮಧುರ ಮಂಜುಳಗಾನದಲ್ಲಿ ಜನ ಬರ್ತಾ ಇರ್ತಕ್ಕಂಥವ್ರು ಹಾಡಿರ್ತಕ್ಕಂಥ ಯುವಕರು ಜಾಸ್ತಿ ಹಾಗಾಗಿ ಹಾಗಾಗಿ ಇದನ್ನೂ ಸಹಿತ ನಾನು ಸವಾಲನ್ನಾಗಿ ಸ್ವೀಕರಿಸಿದ್ದೀನಿ ಈಗ ಕಾನೂನಾಗಿದೆ ಕಾನೂನು ಕಾನೂನಾಗಿ ಇನ್ನೂ ಒಂದು ವರ್ಷವೂ ಸಹಿತ ಆಗಿಲ್ಲ ಹಾಗಾಗಿ ಹಾಗಾಗಿ ಸ್ವಲ್ಪ ಸಮಯ ಸಿಕ್ಕ ಮೇಲೆ ಬದಲಾವಣೆಗಳು ಪ್ರಾರಂಭ ಆಗುತ್ತೆ ಬದಲಾವಣೆಗಳಾದಾಗ ಸಹಜವಾಗಿಯ ಘರ್ಷಣೆಗಳು ಆಗ್ತಕ್ಕಂಥದ್ದು ಸಹಜ ಕೆಲವರು ಒಪ್ತಾರೆ ಕೆಲವರು ಒಪ್ಪಲ್ಲ ಇಡೀ ಎಲ್ಲರನ್ನೂ ಸಹಿತ ನಾವು ಓಲೈಸ್ತೀವಿ ಅನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದು ಕೆಲವು ಸಂದರ್ಭದಲ್ಲಿ ಬದಲಾವಣೆಗಳು ಬಂದಾಗ ಅದನ್ನು ವಿರೋಧಿಸ್ತಕ್ಕಂಥವರು ಸಹಿತ ನಮ್ಮ ಪಕ್ಕದಲ್ಲಿರ್ತಕ್ಕಂಥವರು ಅನ್ನುವಂತಹ ಪರಿಜ್ಞಾನ ನಮಗೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವು ಎಲ್ಲವುಗಳನ್ನು ನಾವು ಸಹಿತ ಸವಾಲುಗಳನ್ನಾಗಿ ಸ್ವೀಕರಿಸಿ ಇವತ್ತು ಕನ್ನಡ ಬಳಕೆಯಲ್ಲಿ ಅದಕ್ಕೆ ನಾನು ಹೇಳೋದು ಕನ್ನಡ ಬೆಳಿಬೇಕು ಕನ್ನಡ ಬದುಕಬೇಕು ಕನ್ನಡ ಜೀವಂತವಾಗಿರಬೇಕು ಅಂದರೆ ಕನ್ನಡವನ್ನು ಬಳಸಬೇಕು ಆ ಬಳಸ್ತಕ್ಕಂಥ ಕೆಲಸವನ್ನು ನಾವು ನೀವು ಕುಲ್ಕರ್ಣಿಯವರೇ ರಾಯಭಾರಿಗಳಾಗಿ ಕೆಲಸವನ್ನು ಮಾಡೋಣ ಬೇರೆಯವರಿಗೂ ಸಹಿತ ಕನ್ನಡ ಬರಲಿಲ್ಲ ಅಂದರೆ ಕಲಿಸೋಣ ಜೊತೆಗೆ ಕನ್ನಡದ ಬಗ್ಗೆ ಇರ್ತಕ್ಕಂಥ ಹಿರಿಮೆಯನ್ನು ಅವರಿಗೆ ನಮ್ಮಗ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಹೇಳಿದಾಗ ಖಂಡಿತವಾಗಿಯೂ ಅವರು ಸಹಿತ ಮಾತಾಡ್ತಾರೆ ನನಗೆ ಒಬ್ಬ ಮೊಮ್ಮಗ ಇದ್ದಾನೆ ಏನೇ ಮಾತಾಡಿದರೂ ಸಹಿತ ನಾನು ಅವನ ಜೊತೆಗೆ ಕನ್ನಡದಲ್ಲಿಯೇ ಮಾತನಾಡೋದು ಆಮೇಲೆ ನಾನು ಅವನಿಗೆ ಹೇಳಿದೆ ನೀನು ಕನ್ನಡವನ್ನೇ ಕಲಿಬೇಕು ನೀನು ಈ ನೀನು ಶಾಲೆಯಲ್ಲಿ ಏನು ಮಾಡ್ತೀಯ ಅದು ಬೇರೆ ವಿಚಾರ ಮನೆಯಲ್ಲಿ ಕನ್ನಡವನ್ನು ಬರೀಬೇಕು ಕನ್ನಡದಲ್ಲೇ ಮಾತನಾಡಬೇಕು ನಮ್ಮ ಬರೀ ನನ್ನ ಜೊತೆ ಮಾತ್ರ ಅಲ್ಲ ಎಲ್ಲರ ಜೊತೆ ಆಮೇಲೆ ಮನೆಗೆ ಬರ್ತಕ್ಕಂಥ ಎಲ್ಲರ ಜೊತೆನೂ ಅವನು ಕನ್ನಡದಲ್ಲೇ ಮಾತನಾಡ್ತಾನೆ ಹಾಗಾಗಿ ನಾವು ಕಲಿಸ್ತಕ್ಕಂಥ ಕೆಲಸವನ್ನು ಅದಕ್ಕೆ ನಾವು ಹೇಳಿದ್ದು ಪ್ರತಿಯೊಬ್ಬ ಕನ್ನಡಿಗನೂ ಸಹಿತ ಜವಾಬ್ದಾರಿಯುತನಾಗಿರ್ತಕ್ಕಂಥ ಕನ್ನಡಿಗನಾಗಬೇಕು ಜವಾಬ್ದಾರಿಯುತವಾಗಿರ್ತಕ್ಕಂಥ ಕನ್ನಡದ ರಾಯಭಾರಿ ಆಗಬೇಕು ಅನ್ನುವಂಥದ್ದನ್ನು ಭಾಳ ವಿನಯದಿಂದ ಕಳಕಳಿಯಿಂದ ಪ್ರತಿಯೊಬ್ಬ ಕನ್ನಡಿಗರಲ್ಲಿ ಕನ್ನಡವನ್ನು ಉಳಿಸೋಕ್ಕೋಸ್ಕರ ಕನ್ನಡದ ಅಸ್ಮಿತೆಯನ್ನು ಬೆಳೆಸೋದಕ್ಕೋಸ್ಕರವಾಗಿ ಕೆಲಸವನ್ನು ಮಾಡೋಣ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ ತುಂಬ ಒಳ್ಳೆಯದು ಕುಲ್ಕರ್ಣಿಯವರೇ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದರೆ ಜಾಗೃತಿ ಹೇಗೆ ಮಾಡೋದು ಜಾಗೃತಿ ಇವತ್ತು ಕಾಂತಾರದಂಥ ಸಿನಿಮಾ ಬಂದಾಗ ಅಮೇರಿಕಾದಿಂದ ಕನ್ನಡದ ಹಾಡುಗಳನ್ನು ಹಾಡಿ ಅಪ್ಲೋಡ್ ಮಾಡಿದ್ದನ್ನು ನಾವು ನೋಡಿದ್ದೇವೆ ಅಂದರೆ ಕನ್ನಡದ ಹಾಡುಗಳು ಇಷ್ಟು ಸೊಗಸು ಕನ್ನಡದ ಮಾತು ಎಷ್ಟು ಭಾಷೆ ಎಷ್ಟು ಚೆಂದ ಆ ಸಂಸ್ಕೃತಿ ಎಷ್ಟು ಚೆಂದ ಅದರಲ್ಲಿ ಬದುಕುವುದು ಬಾಳುವುದು ನಮ್ಮ ಕರ್ತವ್ಯ ನಮ್ಮ ಹೊಣೆ ಜವಾಬ್ದಾರಿ ಅಂತ ಹೇಳಿಕೊಂಡು ಮತ್ತೊಂದು ಕರೆ ಇದೆ ಆ ಕರೆಯನ್ನು ಸ್ವೀಕರಿಸಿ ಹಲೋ ಹೇಳಿ ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಹಲೋ ಹೇಳಿ ಎಲ್ಲಿಂದ ಯಾರು ಮಾತಾಡ್ತಾ ಇರೋದು ಸರ್ ನಾನ್ ಚಂದ್ರಕಲಾ ಪಾಟೀಲ್ ಅಂತ ಹೇಳಿ ಸರ್ ಕನ್ನಡ ಭವನದಿಂದ ಸರ್ ಏನಿಲ್ಲ ಹಸಿರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಸಿರಿಗೋಡೆ ಹರಳಿನಂತೆ ಹುಷಿ ಹೋಗದ ಕನ್ನಡ ಅಂತ ಚನ್ನವೀರ ಹೇಳಿದ ಹಾಗೆ ಕನ್ನಡವನ್ನು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಮಹಿಳೆಯರ ಪಾತ್ರನು ಬಹಳಷ್ಟು ಇರೋದ್ರ ಕಾರಣ ಮಹಿಳೆಯರೇ ಒಂದು ವೇದಿಕೆಗೆ ಹೇಳಿ ನಂದು ಒಂದು ಅಭಿಪ್ರಾಯ ಸರ್ ಅಧ್ಯಕ್ಷರು ಏನು ಹೇಳ್ತಾರೆ ಕೇಳೋಣ ಸರ್ ಮಹಿಳೆಯರು ಹೆಚ್ಚಾಗಬೇಕು ಅಂತ ಖಂಡಿತ ಖಂಡಿತವಾಗಿಯೂ ಪಾಟೀಲ್ ಅವರೇ ಮಹಿಳೆಯರು ಇಲ್ಲದೆ ನಾವು ಯಾವುದೇ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ ನಮ್ಮ ಜೀವನದ ಎರಡು ಕಣ್ಣುಗಳು ಅಂದರೆ ಒಂದು ಮಹಿಳೆ ಇನ್ನೊಂದು ಪುರುಷ ಅಂತಕ್ಕಂಥ ನಮ್ಮ ಜೀವನದ ರಥ ಅಥವಾ ಬಾಳಬಂಡಿ ಅಂತ ಏನು ಹೇಳ್ತೀವಿ ಆ ಬಾಳಬಂಡಿಯ ಎರಡು ಗಾಲಿಗಳು ಅಂದರೆ ಒಂದು ಗಾಲಿ ಹೆಣ್ಣು ಒಂದು ಗಾಲಿ ಗಂಡು ಅಂತಕ್ಕಂಥದ್ದು ಇವೆರಡೂ ಸಮತೋಲನದಿಂದ ನಡೀಬೇಕಾಗತ್ತೆ ಒಂದು ಎರಡು ಎತ್ತುಗಳು ಒಂದೆತ್ತು ಈ ಕಡೆ ಹೇಳ್ದು ಇನ್ನೊಂದೆತ್ತು ಆ ಕಡೆ ಹೇಳಿದ್ರೆ ಆಗೋದಿಲ್ಲ ಎರಡು ಎತ್ತುಗಳು ಸಮತೋಲನದಿಂದ ಇರಬೇಕು ಅನ್ನುವಂಥದ್ದು ಖಂಡಿತವಾಗಿಯೂ ಸಹಿತ ಮಹಿಳೆಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು ಜೊತೆಗೆ ಮಹಿಳೆಯರ ಪಾತ್ರವನ್ನು ಒಪ್ಪತಕ್ಕಂಥದ್ದು ಜೊತೆಗೆ ಮಹಿಳೆಯರ ಪಾತ್ರಕ್ಕೆ ಮನ್ನಣೆಯನ್ನು ಕೊಡ್ತಕ್ಕಂಥ ವ್ಯಕ್ತಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲೂ ಸಹಿತ ಮಹಿಳೆಯ ಪ್ರತಿನಿಧಿಯೇ ಇದ್ದಾರೆ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಮಹಿಳಾ ಪ್ರತಿನಿಧಿ ಇದ್ದಾರೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರ್ತಾ ನಾವು ಮಾಡ್ತಕ್ಕಂತಹ ಕನ್ನಡದ ಎಲ್ಲ ಕೆಲಸಗಳಲ್ಲಿ ಕನ್ನಡದ ಎಲ್ಲ ಕಾರ್ಯಗಳಲ್ಲಿ ತಾವು ಹೇಳ್ದಾಗೆ ಚನ್ನವೀರ್ ಕಣಿವೆಯವರು ಹೇಳಿದಾಗೆ ಚನ್ನವೀರ ಕಣ್ವಿಯವರ ಬಗ್ಗೆ ನನಗೆ ಅಗಾಧವಾಗಿರ್ತಕ್ಕಂಥ ಗೌರವ ಇದೆ ನಾನು ವೈಯಕ್ತಿಕವಾಗಿ ಅವರನ್ನು ಚೆನ್ನಾಗಿ ಬಲ್ಲದವನಾಗಿದ್ದೆ ಎರಡನೇದಾಗಿ ನಮ್ಮೂರನವರು ಜೊತೆಗೆ ನನಗೆ ಎಷ್ಟು ಆತ್ಮೀಯತೆ ಅಂದರೆ ಬ ಬಾರೋ ಮಹೇಶ ಅವರು ನನಗೆ ಅಧ್ಯಕ್ಷ ಆದಮೇಲೆ ಬಹು ವಚನದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮ ನಾನು ಹೇಳ್ತಾ ಇಲ್ಲ 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 ನೀವು ಮುಂಚೆ ಹೇಗೆ ಮಾತಾಡ್ತಿದ್ರೆ ಅದೇ ಥರ ಮಾತಾಡಬೇಕು ಅನ್ನುವಂಥದ್ದು ಹಾಗಾಗಿ ಅವರ ಮಾತುಗಳಲ್ಲಿ ನಾನು ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥ ವ್ಯಕ್ತಿ ನಮ್ಮ ನಾನು ಬಂದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಮಹಿಳೆಯರಿಗೆ ಸ್ಥಾನವನ್ನು ಬರೀ ತುಟಿಗಳಲ್ಲಿ ಮಾತು ಹೇಳ್ತಕ್ಕಂಥದ್ದಲ್ಲ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅನ್ನುವಂಥದ್ರಲ್ಲಿ ನಮ್ಮ ಗೌರವ ಕಾರ್ಯದರ್ಶಿ ಇಬ್ಬರು ಇರ್ತಾರೆ ಇಬ್ಬರಲ್ಲಿ ಒಬ್ಬರು ಮಹಿಳೆಯರಿದ್ದಾರೆ ಅನ್ನುವಂಥದ್ದನ್ನು ಸಹಿತ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಚಟುವಟಿಕೆಗಳಲ್ಲಿ ಮಹಿಳೆಯರಿಗೆ ಗೌರವದ ಸ್ಥಾನವನ್ನು ಕೊಟ್ಟು ಅಲ್ಲಿ ಕೆಲಸ ಕೆಲಸಗಳನ್ನು ಇವತ್ತು ಭಾಳ ಹೆಚ್ಚಿನ ಹೆಚ್ಚು ಅರ್ಥಪೂರ್ಣವಾಗಿ ನಡೀತಾ ಇದೆ ಅಂತಕ್ಕಂಥದ್ದು ಮಹಿಳಾ ಸಂಪುಟವನ್ನು ನಾವು ತಂದಿದ್ದೀವಿ ವಿಶೇಷವಾಗಿ ಮಹಿಳಾ ಸಂಪುಟವನ್ನೇ ತಂದಿರತಕ್ಕಂಥದ್ದು ನನಗನ್ಸು ಮಟ್ಟಿಗೆ ಸಾಹಿತ್ಯ ಪರಿಷತ್ತಿನ ಒಂದು ಹಿರಿಮೆಯಲ್ಲಿ ಅದೂ ಸಹಿತ ಒಂದು ಅನ್ನುವಂಥದ್ದು ಇನ್ನೂ ಹೆಚ್ಚು ಹೆಚ್ಚು ಮಹಿಳೆಯರನ್ನು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ತಾವೇನು ಹೇಳಿದ್ರಿ ಆ ಕಾರ್ಯವನ್ನು ಇಬ್ಬರೂ ಸಹಿತ ಮಹಿಳೆಯರು ಮತ್ತು ಪುರುಷರು ಒಟ್ಟಿಗೆ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಸಾಹಿತ್ಯ ಪರಿಷತ್ತು ಮಾಡುತ್ತೆ ಅನ್ನುವಂಥ ಮಾತು ನಮಸ್ಕಾರ ತುಂಬ ಒಳ್ಳೆಯದು ಯಾಕಂದರೆ ಅಭೇದವಾಗಿ ಕಾಣ್ತದೆ ಸಾಹಿತ್ಯ ಪರಿಷತ್ತು ಮಹಿಳೆ ಅಥವಾ ಗಂಡು ಅಂತ ಯಾವುದೇ ರೀತಿಯಾದ ಎಲ್ಲರೂ ಒಂದೇ ಸಮಾನವಾಗಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಇದೆ ಅದು ರಾಜ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು ಜಿಲ್ಲಾ ಸಮ್ಮೇಳನ ಆಗಿರ್ಬೋದು ತಾಲೂಕು ಸಮ್ಮೇಳನದಲ್ಲಿ ಸಮಾನವಾದಂಥ ಪ್ರಾತಿನಿಧ್ಯ ಕೊಟ್ಟು ಗೌರವಿಸ್ತಾ ಇದೆ ಧನ್ಯವಾದ ಚಂದ್ರಕಲಾ ಅವರು ಮಾತಾಡಿದ್ದಕ್ಕಾಗಿ ಸರ್ ಕೊನೆಯದಾಗಿ ತುಂಬ ಆಶಯ ಆಸೆಗಳನ್ನು ಹೊತ್ತುಕೊಂಡು ಇವು ನೀವು ಮುಂಚೂಣಿಯಲ್ಲಿ ನಿಂತು ಕೆಲಸ ಇದ್ದೀರಿ ನಾಯಕತ್ವವನ್ನು ವಹಿಸಿದ್ದೀರಿ ನೀವು ಈ ಮುಂದಿನ ದಿನಗಳಲ್ಲಿ ಮಾಡಬೇಕಾದಂಥ ಕೆಲಸ ಕಾರ್ಯಗಳು ಮತ್ತು ನಮ್ಮ ಕನ್ನಡಿಗರದ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು ಮೊಟ್ಟ ಮೊದಲನೇದಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಭಾಳ ದೊಡ್ಡ ಧ್ಯೇಯ ಗುರಿ ಇರ್ತಕ್ಕಂತಹ ಒಂದು ಕೋಟಿ ಸದಸ್ಯತ್ವದಲ್ಲಿ ಎಲ್ಲ ಕನ್ನಡಿಗರು ಭಾಗಿಯಾಗಬೇಕು ಅನ್ನುವಂಥದ್ದು ಎಲ್ಲ ಕನ್ನಡಿಗರು ಕನ್ನಡ ಸಾಹಿತ್ಯ ಪರಿಷತ್ತು ಅಂದರೆ ನಮ್ಮ ಮಾತೃ ಸಂಸ್ಥೆ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳ ಮಾತೃ ಸಂಸ್ಥೆ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ ಸಾಹಿತ್ಯ ಪರಿಷತ್ತು ಅಂದರೆ ನಮ್ಮದು ಅನ್ನುವಂಥ ನಮ್ಮ ಪರಿಷತ್ತು ಅನ್ನುವಂಥ ಭಾವನೆಯಿಂದ ಎಲ್ಲರೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ಸ್ವ ಇಚ್ಛೆಯಿಂದ ನಾನು ಯಾವಾಗಲೂ ಹೇಳ್ತೇನೆ ಸ್ವ ಇಚ್ಛೆಯಿಂದ ಒಳಗಡೆಯಿಂದ ಬಂದದ್ದಕ್ಕೆ ಆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಹಾಗಾಗಿ ನನ್ನ ಮೊದಲನೆಯ ಗೌರವದ ಮತ್ತು ಅತಿ ವಿನಯದ ಭಿನ್ನ ಎರಡನೇದಾಗಿ ಸಾಹಿತ್ಯ ಪರಿಷತ್ತಿನಗೆ ಹೊಸತನವನ್ನು ತರ್ ತಂದು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೊಸತನವನ್ನು ಬದಲಾವಣೆಗಳನ್ನು ತರಬೇಕಾದ ತಂದಾಗ ಸಹಜವಾಗಿ ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಕೆಲವರು ವ್ಯಕ್ತಪಡಿಸ್ತಾರೆ ಅದು ಸಹಜವಾಗಿರ್ತಕ್ಕಂಥದ್ದು ಆದರೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿಗಳನ್ನೂ ಸಹಿತ ಗೌರವಿಸ್ತಕ್ಕಂಥ ವ್ಯಕ್ತಿ ಯಾಕಂದರೆ ಅವರಿಗೆ ತಿಳಿ ಹೇಳ್ತಕ್ಕಂಥದ್ದು ತಿಳಿ ಹೇಳ್ಬಿಟ್ಟು ನೀವು ಮಾಡ್ತಕ್ಕಂಥದ್ದು ಈ ದೃಷ್ಟಿಯಿಂದ ಮಾಡಿದಾಗ ಅನ್ನುವಂಥದ್ದು ಮನವರಿಕೆ ಮಾಡ ಮನವರಿಕೆನ್ನ ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ನಾವು ಮಾಡ್ತಕ್ಕಂಥದ್ದು ಜೊತೆಗೆ ಎಲ್ಲರೂ ಸೇರಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಕರ್ನಾಟಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತನ್ನದೇ ಆಗಿರ್ತಕ್ಕಂಥ ಇತಿಹಾಸ ಇದೆ ತನ್ನದೇ ಆಗಿರ್ತಕ್ಕಂಥ ಮಹತ್ವ ಇದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತು ಸರ್ ಎಂ ವಿಶ್ವೇಶ್ವರಯ್ಯನವರು ಅದಕ್ಕೆ ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥದ್ದು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಇಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಕುಲ ಇಲ್ಲ ಗೋತ್ರ ಇಲ್ಲ ಏನೂ ಇಲ್ಲ ಇಲ್ಲಿ ಎಡ ಪಂಥ ಇಲ್ಲ ಬಲಪಂಥ ಇಲ್ಲ ಮೇಲ್ಗಡೆ ಪಂಥ ಇಲ್ಲ ಕೆಳಗಡೆ ಪಂಥ ಇಲ್ಲ ಮದ್ಯ ಪಂಥ ಇಲ್ಲ ಇಲ್ಲಿ ಒಂದೇ ಒಂದು ಪಂಥ ಅಂದರೆ ಕನ್ನಡ ಪಂಥ ಹಾಗಾಗಿ ಹಾಗಾಗಿ ಇಲ್ಲಿ ಅಲ್ಲಿ ಇರೋರು ಎಲ್ಲರೂ ಸಹಿತ ಕನ್ನಡದವರು ನಾನು ಹೇಳಿದಾಗೆ ಮಾತೃಭಾಷೆ ಬೇರೆ ಇರ್ಬೋದು ಆದರೆ ಎಲ್ಲರೂ ಸಹಿತ ಕನ್ನಡಿಗರು ಅನ್ನುವಂಥದ್ದು ಹಾಗಾಗಿ ಈ ಕನ್ನಡದ ಅಸ್ಮಿತೆಯನ್ನು ಉಳಿಸ್ತಕ್ಕಂತಹ ಕೆಲಸ ಬೆಳೆಸ್ತಕ್ಕಂಥ ಕೆಲಸದಲ್ಲಿ ತಾವೂ ಸಹಿತ ನಮ್ಮ ಜೊತೆಗೆ ಕನ್ನಡ ತಾಯಿ ಭುವನೇಶ್ವರಿಯ ರಥವನ್ನು ಎಳಿತಕ್ಕಂತಹ ಸಂದರ್ಭದಲ್ಲಿ ತಾವೂ ಕೈ ಜೋಡಿಸಿ ಅನ್ನುವಂತಹದ್ದು ನನ್ನ ಸವಿನಯ ಪ್ರಾರ್ಥನೆ ತುಂಬ ಒಳ್ಳೆಯದು ಡಾಕ್ಟರ್ ಮಹೇಶ್ ಜೋಶಿಯವರೇ ಎಲ್ಲಾದರೂ ಇರು ಎಂತಾದರೂ ಇರು ನೀವು ಕನ್ನಡಿಗನಾಗಿರು ಎನ್ನುವ ಒಂದು ಸಂದೇಶವನ್ನು ಕೊಟ್ಟಿದ್ದೀರಿ ಜೊತೆಗೆ ನೀ ಎಲ್ಲೇ ಇದ್ದರೂ ಕೂಡ ಬಾರಿಸು ಕನ್ನಡ ಡಿಂಡಿಮವ ಅನ್ನುವ ಕೊನೆಯ ಮಾತಿನೊಂದಿಗೆ ನೀವು ಈ ಕಾರ್ಯಕ್ರಮದಲ್ಲಿ ಬಹಳ ಅರ್ಥಪೂರ್ಣವಾದಂಥ ಸಂವಾದವನ್ನು ನಡೆಸಿಕೊಟ್ಟಿದ್ದೀರಿ ನಮ್ಮ ಕೇಳುಗರು ಕೂಡ ಬಹಳ ಮಹದಾಸೆಯಿಂದ ಈ ಪರಿಷತ್ತಿನಲ್ಲಿ ಏನು ನಡೀತಾ ಇದೆ ಚಟುವಟಿಕೆ ಯಾವ ರೀತಿ ನಡೀತಾ ಇದೆ ಅನ್ನೋದರ ಬಗ್ಗೆ ಕುತೂಹಲಗಳಾಗಿದ್ದರು ಒಬ್ಬ ಸಾರಥ್ಯ ವಹಿಸಿದ ವ್ಯಕ್ತಿ ಯಾವ ರೀತಿ ಇದನ್ನು ಮುನ್ನಡೆಸ್ತಾನೆ ಅನ್ನುವ ಆ ಪ್ರಶ್ನೆಗಳಿಗೆಲ್ಲ ಇವತ್ತು ಉತ್ತರವನ್ನು ಕೊಟ್ಟಿದ್ದೀರಿ ಮುಂದಿನ ದಿನಗಳಲ್ಲಿ ಕೂಡ ಸಮಸ್ತ ಕನ್ನಡಿಗರು ನಿಮ್ಮ ಜೊತೆ ಕೈ ಜೋಡಿಸಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನನ್ನ ಪರಿಷತ್ತು ನಮ್ಮ ಪರಿಷತ್ ಶತ್ವ ಅನ್ನುವ ಹಾಗೆ ಇದನ್ನೊಂದು ಬೆಳಗುವ ಹಾಗೆ ಮಾಡಲಿ ಆ ಮೂಲಕ ಕನ್ನಡ ನಾಡಿನಲ್ಲಿ ಭಾಷೆ ಜಲ ನೆಲ ಸಂಸ್ಕೃತಿ ಉಜ್ವಲವಾಗಿ ಬೆಳಗಲಿ ಜಾಜ್ವಲ್ಯಮಾನವಾಗಿ ಬೆಳಗಲಿ ಅಂತ ಹಾರೈಸ್ತಾ ಇಷ್ಟು ಹೊತ್ತಿನ ತನಕ ಭಾಳ ದೂರದಿಂದ ಊರಿನಿಂದ ಬಂದು ನಮಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕನ್ನಡಿಗರು ಕಲ್ಯಾಣ ಕರ್ನಾಟಕದ ಕನ್ನಡಿಗರ ಜೊತೆ ಭಾಳ ಅಭಿಮಾನದಿಂದ ಮಾತಾಡಿದಿರಿ ಸರ್ ಅದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು ಧನ್ಯವಾದ ನಮಸ್ಕಾರ ಕಲ್ಯಾಣ ಕರ್ನಾಟಕ ಅಂದರೆ ಕಲ್ಯಾಣವಾಗ್ತಕ್ಕಂಥದ್ದು ಅನ್ನುವಂಥದ್ದು ಒಂದು ಗಂಟೆಗಳ ಕಾಲ ತಾವು ಸಮಯವನ್ನು ಕನ್ನಡಕ್ಕೋಸ್ಕರವಾಗಿ ಕೊಟ್ಟು ತಾವು ಈ ನಾವು ಆಕಾಶವಾಣಿ ನಡೆಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನ್ನಡದ ಬಗ್ಗೆ ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸಿರ್ತಕ್ಕಂತಹ ಎಲ್ಲ ಶ್ರೋತ್ರಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಗೌರವದ ವಂದನೆಗಳನ್ನು ಸಲ್ಲಿಸ್ತಾ ತಾವು ಇಷ್ಟು ಜೊತೆ ಇಷ್ಟೊತ್ತು ನಮ್ಮ ಜೊತೆ ಇದ್ದದಕ್ಕಾಗಿ ನಿಜವಾಗಿಯೂ ಸಹಿತ ನನಗೆ ಸಂತೋಷ ಕನ್ನಡಕ್ಕೋಸ್ಕರವಾಗಿ ಸಮಯವನ್ನು ಕೊಟ್ಟಿರ್ತಕ್ಕಂಥದ್ದು ಮುಂದೆಯೂ ಸಹಿತ ಒಂದು ಗಂಟೆ ಅಲ್ಲ ಒಂದು ದಿನ ಅಲ್ಲ ಒಂದು ವರ್ಷ ಅಲ್ಲ ನಮ್ಮ ಇಡೀ ಜೀವನವನ್ನು ಸಹಿತ ಕೊಡೋಣ ಅನ್ನುವಂತಹ ಮಾತಿನೊಂದಿಗೆ ಎಲ್ಲರಿಗೂ ಸಹಿತ ಗೌರವದ ನಮ್ಮನಗರು ಇದುವರೆಗೆ ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಸಂವಾದ ಕೇಳಿದಿರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳ ಕುರಿತಾಗಿ ಸಂವಾದದಲ್ಲಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ಕೇಂದ್ರ ಸಮಿತಿಯ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಶೀರ್ಷಿಕೆ ಗೀತ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ ಸದಾನಂದ ಪೆರ್ಲಾ ಶೀರ್ಷಿಕೆ ಗೀತೆಗೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣವಿ ಪ್ರಸಾರ ಸಹಕಾರ ಸಂಗಮೇಶ್ ಹಾಗೂ ಲಕ್ಷ್ಮೀಕಾಂತ್ ಪಾಟೀಲ್ ತಾಂತ್ರಿಕ ನೆರವು ಅಶೋಕ್ ಕುಮಾರ್ ಸೋನ್ಕಾವಣೆ ಮತ್ತು ಗಿರೀಶ್